ಪಾದ ಸರೋವರದ ಸರೋಜದ ಒಂದು ಅನುಗ್ರಹ ನಮಗೆ ಉಂಟಾಗಿ ನಮ್ಮ ಸಮಸ್ತ ಪಾಪಗಳೆಲ್ಲ ನಾಶವಾಗಲಿ ಅನ್ನೋದನ್ನು ಕೇಳ್ಕೊಂಡು ಬರ್ತಾ ಇದ್ದಾರೆ. ಈಗ 11ನೇ ಶ್ಲೋಕ ಓದಪ್ಪ. ಎಷ್ಟಿಂತ್ಯತೆ ಪ್ರಯತ ಪಾಣಿಭಿರಧ್ವರಾಗ್ನೌ ತ್ರಯ್ಯ ನಿರುಕ್ತ ವಿಧಿನೇಶ ಹವಿರ್ಗೃಹೀತ್ವ ಅಧ್ಯಾತ್ಮಯೋಗ ಉತಯೋಗಿಭಿರಾತ್ಮ ಮಾಯಾ ಜಿಜ್ಞಾಸುಭಿಃ ಪರಮ ಭಾಗವತೈ ಪರೀಷ್ಟಃ. ಪ್ರಯತ ಪಾಣಿನೇ ಪರಿಶುದ್ಧ ಪಾಣಿ ದರ್ಶ ಪರಿಶುದ್ಧ ಪಾಣಿ ಅಲ್ಲಿಂದ ಕೈಯನ್ನು ಚೆನ್ನಾಗಿ ತೊಳ್ಕೊಂಡು ದರ್ಭೆಗಳನ್ನು ಹಾಕ್ಕೊಂಡು ಅಧ್ವರಾಗ್ನ ಅಂದರೆ ಯಜ್ಞದ ಅಗ್ನಿಯಲ್ಲಿ ಯಾವ ನಿನ್ನನ್ನೇ ಚಿಂತಿದೆ ಚಿಂತಿಸ್ತಾರೆ ಅಂದರೆ ಯಜ್ಞ ಪುರುಷನಾದಂಥ ನಿನ್ನನ್ನೇ ತ್ರಯ್ಯ ನಿರುಕ್ತ ಜನ ತ್ರಯ್ಯನ ಮೂರು ವೇದಗಳಿಂದಲೂ ಅರ್ಗ್ಯಜಸ್ವಾಮ ವೇದಗಳಿಂದಲೂ ಅಲ್ಲಿ ನಿರುಕ್ತ ಅಂದರೆ ಶೌತ ಇದು ಶೌತ ಶಾಸ್ತ್ರ ಅಲ್ಲಿ ಹೇಳಿದ ವಿಧಿಯಿಂದ ಹವಿಸ್ಸನ್ನು ಸ್ವೀಕಾರ ಮಾಡಿ ನಿನ್ನನ್ನೇ ಸ್ಮರಣೆ ಮಾಡಿಕೊಂಡು ನಿನಗೆ ಹವಿಸ್ಸನ್ನು ಕೊಡ್ತಾರೆ. ಯಜ್ಞದಲ್ಲಿ ಎಲ್ಲ ಯಾಜ್ಞಿಕರು ಕೂಡ ಯಜ್ಞ ಪುರುಷರಾದ ನಿನಗೆ ಆಹುತಿಯನ್ನು ಕೊಡ್ತಾರೆ. ಅಷ್ಟೇ ಅಲ್ಲ, ಯೋಗಿಗಳು ತಮ್ಮ ಅಧ್ಯಾತ್ಮ ಯೋಗದಿಂದ ಅಂತರ್ಮುಖವಾದಂತಹ ದೃಷ್ಟಿಯನ್ನು ಹೊಂದುವುದರ ಮೂಲಕವಾಗಿ ನಿನ್ನ ಮಾಯೆ ಏನುಂಟು ಆತ್ಮಮಾಯೆ ಎಲ್ಲರನ್ನು ಮೋಹಗೊಳಿಸಿದ ಮಾಯೆ ಅದು ಜಿಜ್ಞಾಸುಗಳು ಪರಮ ಭಾಗವತ ಆಗಿದ್ದು ಅವರಿಂದ ಅದು ಉಪಾಸನೆ ಮಾಡಲ್ಪಡುತ್ತದೆ ಅಂತ ಇದೆ. ಸರ್ವೋತ್ಕೃಷ್ಟವಾಗಿ ನಿನ್ನ ಮಾಯೆಯನ್ನೇ ಅವರು ಪರಿಷ್ಠ ಅದನ್ನೇ ಉಪಾಸನೆ ಮಾಡಿಬಿಟ್ಟು ಮಾಯಾ ನಮಗೆ ಉಪಟಳ ನಮ್ಗೆ ಆಗದೇ ಇರಲಿ ತೊಂದರೆ ಆಗದೇ ಇರಲಿ ನಾವು ಮಾಯೆಯನ್ನು ಮೀರಿದವರಾಗಿ ಮಾಯೆಯನ್ನು ದಾಟಿದಂತಹ ನಿನ್ನನ್ನು ಕಂಡುಕೊಂಡು ನಾವು ಕೃತಾರ್ಥರಾಗುವಂತೆ ಆಗಬೇಕು ಎಂಬುದಾಗಿ ಈ ಯೋಗಿಗಳು ನಿನ್ನನ್ನೇ ಅಧ್ಯಾತ್ಮ ಯೋಗದಿಂದ ಮಾಯಾತಿಕ್ರಮವನ್ನು ಮಾಡೋಕ್ಕೋಸ್ಕರವಾಗಿ ಉಪಾಸನೆ ಮಾಡ್ತಾರೆ. ಕಪ್ಪ ಅಂಥ ಮಹಾನುಭಾವ ನೀನು, ಇಂಥ ಮಹಾನುಭಾವನ ನೀನು ಇವಾಗ ನಮ್ಮ ಅರಿಕೆಯನ್ನು ಕೇಳಬೇಕು ಅಂತ. ಪರ್ಯುಷ್ಟಯ ತವ ವಿಭೋ ವನಮಾಲಯೇಯಂ ಸಂಸ್ಪರ್ಧಿನಿ ಭಗವತಿ ಪ್ರತಿಪತ್ನಿವಚ್ಛ್ರೀಃ ಯಃ ಸುಪ್ರಣೀತಿ ಮಮು ಯಾರ್ಹಣ ಸುಪ್ರಣೀತ ಮಮುಯಾರ್ಹಣ ಮಾತದನ್ನ ಭೂಯಾತ್ ಸದಾಂಘ್ರಿರ ಶುಭಾಶಯ ಧೂಮಕೇತು. ಪರ್ಯುಷ್ಟಯನ ಜೋಲಾಡುತ್ತಿರುವ ಅಂತರ್ಥ, ಜೋಲಾಡುತ್ತಿರುವಂತಹ ವನಮಾಲಯ, ವನಮಾಲಯ ನಿನ್ನ ಕೊತ್ತಿಗೆ ಜೋಲಾಡ್ತಾ ಇದೆಯಲ್ಲ. ಹೇ ವಿಭೋ, ವಿಭೋ ಆದ ಪರಮಾತ್ಮನೇ, ಅದರೊಡನೆ ಲಕ್ಷ್ಮೀದೇವಿಯು ಕೂಡ ಸವತಿಯರು ಪರಸ್ಪರ ಸ್ಪರ್ಧೆ ಮಾಡುವ ಹಾಗೇನೆ ಆ ವನಮಾಲೆ ಜೊತೆ ಸ್ಪರ್ಧೆ ಮಾಡ್ತಾರಂತೆ. ನನ್ನ ಜಾಗದಲ್ಲಿ ಆ ವನಮಾಲೆ ಕೂತ್ಕೊಂಡು ಅಲ್ಲಿ ಆಟಾಡ್ತಾ ಇದ್ದಾಳೆ, ನಾನು ಅಲ್ಲಿ ಇರ್ಬೇಕಾಯ್ತು ಎದೆ ಮೇಲೆ, ಅವನ ಜೊತೆ ನಾನು ಅಂದ್ಕೋಬೇಕಾಯಿತು, ನನ್ನನ್ನು ಪಕ್ಕಕ್ಕೆ ಮಾಡಿಬಿಟ್ಟು ಈ ವನಮಾಲೆ ಪರಮಾತ್ಮನ ಕುತ್ತಿಗೆಯನ್ನು ಅಲಂಕರಿಸಿ ಅವನ ಎದೆ ಮೇಲೆ ಜ್ವಲಾಡ್ತಾ ಇದೆ ಅಂತೇಳಿ ಲಕ್ಷ್ಮೀದೇವಿ ಅಸೂಯೆ ಪಡ್ತಾಳಂತೆ ಅದನ್ನು ನೋಡ್ಬಿಟ್ಟು. ಪ್ರತಿಪತ್ನಿ ಪ್ರತಿಪತ್ನಿಯಿಂದ ಸವತಿ ಸವತಿಯಂತೆಯೇ ಶ್ರೀದೇವಿಯೂ ಕೂಡ ಸಂಸ್ಪರ್ಧಿನಿ ಸ್ಪರ್ಧೆ ಮಾಡುವಳಾಗಿದ್ದಾಳಂತೆ ವನಮಾಲೆ. ಏಯ್ ವನಮಾಲೆ, ಏನು ಕೊಟ್ಟಿದ್ಯಾ ನೀನು ಹೆಚ್ಚಾ ನಾನು ಹೆಚ್ಚಾ ನಾರಾಯಣನಿಗೆ, ಏನು ಅಲ್ಲಿ ಕೂತ್ಕೊಂಡು ನಾನು ಹೆಚ್ಚು ಮಾಡಿ ಮಾಡ್ತಾ ಇದೆಯಲ್ಲ ಅಂಥೇಳಿ ಈ ಕವಿಯ ಒಂದು ಇದು ವರ್ಣನೆ. ಹಾಗೆ ಯಾವಾತನು ಸುಪ್ರಣೀತನಾಗಿ ಅಂದರೆ ಚೆನ್ನಾಗಿ ಒಯ್ಯಲ್ಪಟ್ಟವನಾಗಿ ಅಮುಯ ಅರ್ಹಣ ಈ ಒಂದು ಪೂಜೆಯಿಂದ ನಮ್ಮಗಳ ಎಲ್ಲ ಪೂಜೆಯನ್ನು ಕೂಡ ಆದದನ್ನ ಸ್ವೀಕಾರ ಮಾಡುತ್ತಾ ಇರುವಂಥವನಾಗಿದ್ದಾನೋ ಆ ಪರಮಾತ್ಮನು ಅವನ ಅಂಗ್ರಿ ಅವನ ಪಾದಕಮಲದ ಒಂದು ಸ್ಮರಣೆಯಿಂದ ನಮ್ಮ ಅಶುಭಾಷೆ ಕೆಟ್ಟ ವಾಸನೆಗಳೇನುಂಟು ಆ ಕೆಟ್ಟ ವಾಸನೆಗಳೆಲ್ಲಕ್ಕೂ ಆ ಪಾದಕಮಲ ಧೂಮಿಕೇತುವಾಗಲಿ, ಅದೆಲ್ಲವನ್ನೂ ಪರಿಹಾರ ಮಾಡಲಿ, ಆ ಪಾದ ಭೂಯಾತನೇ ಉಂಟಾಗಲಿ, ನಮ್ಮ ಎಲ್ಲ ಅಶುಭ ವಾಸನೆಗಳು ಹೊರಟೋಗಿ ನಿನ್ನ ಪಾದಕಮಲದ ನಿರಂತರ ಸ್ಮರಣೆಯಿಂದ ನಾವು ಕೂಡಿಕೊಂಡವರಾಗಿ ಸಮಸ್ತ ಪಾಪವನ್ನು ದೋಷವನ್ನು ಕಳ್ಕೊಂಡವರಾಗಬೇಕು, ಅನುಗ್ರಹ ಮಾಡಬೇಕು ತಾವು ಅಂತ ಹೇಳ್ತಾ ಇದ್ದಾರೆ. ಕೇತುಸ್ತ್ರಿವಿಕ್ರಮಯುತ ಸ್ತ್ರಿಪತತ್ಪತಾಕಃ ಯಸ್ತೆ ಭಯ ಭಯಕರೋ ಸುರದೇವ ಚಂವಃ ಸ್ವರ್ಗಾಯ ಸಾಧುಷು ಖಲೇಶ್ವಿತರಾಯ ಭೂಮನ್ನ ಪಾದಃ ಪುನಾದು ಭಗವಾನ್ ಭಜತಾಮಘಂನಃ. ತ್ರಿವಿಕ್ರಮಯುತ ಸ್ವರ್ಗಾಯ ಸಾಧುಷು ಮುಂದೆ ಅದು ಧ್ವಜವಾಗಿದೆ ಅಂತ. ತ್ರಿವಿಕ್ರಮಯುತ ಅಂದರೆ ವಾಮನಾವತಾರದಲ್ಲಿ ವಿಶ್ವವನ್ನೆಲ್ಲ ವ್ಯಾಪಿಸಿಕೊಂಡ ತ್ರಿವಿಕ್ರಮಾವತಾರನಾಗಿಯೂ ತ್ರಿಪತಾತ್ಪತಕ ತ್ರಿಪತಾನೇ ತ್ರಿಪಥಗಾಮಿ ಅಂತ ಗಂಗಾ ಗಂಗಾರೂಪದ ಪತಾಕ ಅನ್ನೋ ಧ್ವಜವುಳ್ಳವನಾಗಿ ಯಾವ ನಿನ್ನ ಈ ಪಾದ ಕಮಲವು ಅಸುರ ಸುರದೇವ ಚಂಬೋಹ ಅಸುರ ಚಮು ಸುರ ಚಮು ಅಸುರ ದೇವತೆಗಳ ಸೈನ್ಯ ಮತ್ತು ಅಸುರರ ಸೈನ್ಯ ಅವನಿಗೆ ಒಂದಕ್ಕೆ ಭಯವನ್ನುಂಟು ಮಾಡೋದು ಇನ್ನೊಂದಕ್ಕೆ ಅಭಯವನ್ನುಂಟು ಮಾಡೋದು ಭಯಾಭಯಕರ
ಅಸುರ ಸೈನಿಗೆ ನಿನ್ನ ಒಂದು ಪಾದಕಮಲವೇ ಭಯನುಂಟು ಮಾಡುತ್ತೆ, ದೇವತೆಗಳಿಗೆ ಅದೇ ರಕ್ಷಣೆಯಾಗಿರತಕ್ಕದ್ದಾಗಿದೆ, ಆಮೇಲೆ ಸಾಧುಗಳಿಗೆ ಸ್ವರ್ಗಕ್ಕೆ ಕಾರಣವಾಗಿದೆ, ಇತರೆ ಈ ಕಲೇಶು ಇತರಾಯ ದುಷ್ಟರಿಗೆ ಅದು ನರಕಕ್ಕೆ ಕಾರಣವಾಗಿದೆ. ನಿನ್ನ ಪಾದಕಮಲವೇ ದುಷ್ಟರಿಗೆ ಭಯವನ್ನುಂಟು ಮಾಡಿ ಓಡೋಗಿ ನರಕಕ್ಕೆ ಕಾರಣವಾಗುತ್ತೆ, ಸತ್ಪುರುಷರಿಗೆ ಸ್ವರ್ಗಕ್ಕೆ ಕಾರಣವಾಗಿದೆ ಅಂತ. ಹೇ ಭೂಮನ್, ವ್ಯಾಪಕನಾದ ಪರಮಾತ್ಮನೇ, ಅಂಥ ನಿನ್ನ ಪಾದವು ನಮ್ಮನ್ನು ಪವಿತ್ರಗೊಳಿಸಲಿ. ಭಗವನ್ ಭಜತಾಂ ಅಘಂನ, ಭಜಿಸುವಂತಹ ನಮ್ಮಗಳ ಅಘಾನ ಪಾಪವನ್ನು ಪವಿತ್ರಗೊಳಿಸಲಿ, ನಾಶಪಡಿಸಲಿ, ಹೋಗಲಾಡಿಸಲಿ, ನೀವು ಬೇಗ ನಮಗೆ ಅನುಗ್ರಹ ಮಾಡುವನಾಗಬೇಕು ನೀವು ಅಂತ. ಈ ಶ್ಲೋಕ ತುಂಬ ಬಿಗಿಯಾಗಿದೆ, ಕ್ಲಿಷ್ಟಕರವಾಗಿದೆ. ಅದು ಏನೋ ಭಾಗವತಕಾರನಿಗೆ ಅದನ್ನು ಬಿಗಿಯಾಗಿ ಸ್ತೋತ್ರ ಮಾಡಿಬಿಟ್ರೆ ಭಾಳ ಹೆಚ್ಚು ಅಂದ್ಕೊಂಡಿದೆ. ನಮ್ಮ ಗುರುಗಳು, ನಮ್ಗೆ ಸನ್ಯಾಸ ಕೊಟ್ಟಂತಹ ಗುರುಗಳು ಭಾಗವತವನ್ನು ಒಪ್ತಿರ್ಲಿಲ್ಲ. ಅವರು ಭಾಗವತ ಪ್ರಯೋಜನ ಇಲ್ಲ ಕಣಪ್ಪ, ಭಾಗವತ ಒಂದು ರೀತಿ ತುಂಬ ಅಧ್ಯಾಹಾರದ ಕ್ಲಿಷ್ಟವಾಗುತ್ತಾ ಇದ್ದಾದ್ರಿಂದ ನೀವು ಸಾಮಾನ್ಯ ಪ್ರಯೋಜನದಲ್ಲಿ ಮಹಾಭಾರತ ವಿಷ್ಣು ಪುರಾಣ ರಾಮಾಯಣವೇ ಸಾಕು ಭಕ್ತರಿಗೆ. ಭಾಗವತ ತುಂಬ ಇದು ತುಂಬ ಪರೀಕ್ಷೆ ಮಾಡುತ್ತಷ್ಟೇ ಹೊರತು ಅದರ ಪದಚ್ಛೇದವೂ ಕಷ್ಟ, ಅದರ ಅರ್ಥವೂ ಕೂಡ ಬಹಳ ಇದಾಗತ್ತೆ ಅಂತ ಅನ್ನೋರು ಪಾಪ. ವಶೇ ಭವಂತಿ ಬ್ರಹ್ಮಾದಯಸ್ತನುಭೃತೋ ಮಿಥುರಾರ್ಜ್ಯಮಾನಾಃ ಕಾಲಸ್ಯ ತೇ ಪ್ರಕೃತಿ ಪುರುಷಯೋ ಪರಸ್ಯ ಷಣ್ಣಸ್ತನೋತು ಚರಣಃ ಪುರುಷೋತ್ತಮಸ್ಯ. ಹೇ ವಿಭೋ ಪರಮಾತ್ಮನೇ, ಗಾವ ನಶ್ಯೋತ ಇವ, ಗಾವ ಹಸುಗಳಿಗೆ ಮೂಗ್ದಾಣ ಹಾಕಿದ್ರೆ ಹೇಗೆ ಅವುಗಳಿಗೆ ಪರತಂತ್ರತೆ ಬಂದ್ಬಿಡುತ್ತೋ, ಮೂಗ್ದಾಣ ಹಿಡ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ವಾಯುರ್ವ ಇಮ ಪ್ರಜಾ ನಶ್ಯೋತಾನೇ, ನಶ್ಯೋತ ಅಂದ್ರೆ ಮೂಗ್ದಾಣ ಅಂತ, ನಸಿಯನ್ನು ಮೂಗಿನಲ್ಲಿ ಓತ ಅಂದ್ರೆ ಹಾಕಿರುವಂತಹ ದಾರ ಅಂತ, ಮೂಗಿನೊಳಗೆ ಹಾಕಿದಂತ ಅದು ಮೂಗ್ದಾಣ ಹಾಕ್ಬಿಟ್ರೆ ಹೋರಿಗಳಿಗೆ ಹೆಚ್ಚಿಗೆ ಅದು ಹೇಳಿ ಎಳೆದ್ಬಿಟ್ರೆ ಅದಕ್ಕೆ ತುಂಬಾ ನೋವಾಗ್ಬಿಡುತ್ತೆ ಪಾಪ, ಅದು ಒದ್ದಾಡುತ್ತೆ. ಆ ಮೂಗ್ದಾಣ ಹಾಕಿ ಹೋದ್ರೆ ಆ ಹೋರಿಯನ್ನು ಕಂಟ್ರೋಲ್ ಮಾಡೋಕೆ ಆಗಲ್ಲ. ಹಾಗೆ ಈ ಬ್ರಹ್ಮಾದಿಗಳಿದಾರಲ್ಲ, ತನುಭೃತ ಬ್ರಹ್ಮಾದಿ, ಶರೀರವನ್ನು ಧಾರಣೆ ಮಾಡಿಕೊಂಡಂತಹ ಬ್ರಹ್ಮಾದಿಗಳು ಪರಸ್ಪರ ಒಬ್ಬರು ಪ್ರತಿಯೊಬ್ಬರು ಕೂಡ ಈ ಸಂಸಾರ ದುಃಖನೇ ಅರ್ಜಮಾನ ಪೀಡಿಸಲ್ಪಡ್ತಾ ಇದ್ದಾರೆ. ಬ್ರಹ್ಮನಿಗೂ ಸಂಸಾರ ದುಃಖ ಬಿಟ್ಟಿದ್ದಲ್ಲ, ದೇವತೆಗಳಿಗೂ ಬಿಟ್ಟಿದ್ದಲ್ಲ, ಯಾರಿಗೂ ಬಿಟ್ಟಿದ್ದಲ್ಲ. ಅವರೆಲ್ಲರೂ ಕೂಡ ಹಸುವೊಳಗೆ ಮೂಗ್ದಾಣ ಹಾಕಿದಂಗೆ ಯಸ್ಯ ವಶೇ ಭವಂತಿ, ಯಾವ ನಿನ್ನ ವಶದಲ್ಲಿ ಎಲ್ಲ ಜಗತ್ತು ಎಲ್ಲ ದೇವತೆಗಳು ನಿನ್ನ ವಶದಲ್ಲಿ ಇರುತ್ತಾರೋ. ಬ್ರಹ್ಮಾದಿಗಳೇ ಸ್ತೋತ್ರ ಮಾಡ್ತಿರೋದು, ಬ್ರಹ್ಮಾದಿಗಳೇ ಯಾವ ಎಲ್ಲ ಸಮಸ್ತ 33 ಕೋಟಿ ದೇವತೆಗಳು, ಸಮಸ್ತ ಲೋಕಗಳು, ಸಮಸ್ತ ಚರಾಚರವೆಲ್ಲ ಮೂಗ್ದಾಣ ಹಾಕಿದ ಹೋರಿ ಅಂತೆಯೇ ಇಡೀ ಜಗತ್ತೆಲ್ಲ ಯಾವ ನಿನ್ನ ವಶದಲ್ಲಿರುತ್ತದೆಯೋ ಅಷ್ಟೇ ಇಲ್ಲ, ಕಾಲರೂಪನಾದಂಥ ನೀನು ಪ್ರಕೃತಿ ಪುರುಷಯೋ ಪರಸ್ಯ, ಪ್ರಕೃತಿಗಿಗೂ ಮಿಗಿಲಾದವನು, ಪುರುಷನಿಗಿಂತಲೂ ಮಿಗಿಲಾದವನು, ಅಂದರೆ ಜೀವನಿಗಿಂತಲೂ ಮಿಗಿಲಾದವನು, ಪ್ರಕೃತಿಗಿಂತಲೂ ಮಿಗಿಲಾಗಿರ್ತಕ್ಕಂಥ ನೀನು ಷಣ್ಣಸ್ತನೋದು, ನಿನ್ನ ಚರಣವು ಆ ಪುರುಷೋತ್ತಮನಾದ ನಿನ್ನ ಚರಣವು ನಮಗೆ ಸುಖವನ್ನುಂಟು ಮಾಡಲಿ, ನಮಗೆ ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಉಂಟು ಮಾಡಲಿ. ಪರಮಾತ್ಮ ನಮ್ಮ ಕಡೆಗೆ ಗಮನ ಕೊಡಪ್ಪ, ನಮಗೆ ಅನುಗ್ರಹ ಮಾಡುವನಾಗೂ, ನಮಗೆ ಸುಖವಾಗಬೇಕು ಅಂತ. ಅಸ್ಯಾಸಿ ಹೇತು ಹೃದಯ ಸ್ಥಿತಿ ಸಂಯಮಾನಾಂ ಅವ್ಯಕ್ತ ಜೀವ ಮಹತಾಮಪಿ ಕಾಲಮಾಹುಹು ಸೋಯಂ ತ್ರಿಣಾಭಿರಖಿಲಾಪಚಯೇ ಪ್ರವೃತ್ತಃ ಕಾಲೋ ಗಭೀರರಯ ಉತ್ತಮ ಪುರುಷಸ್ತ್ವಂ. ಅಸ್ಯ ಅಂದ್ರೆ ಈ ಜಗತ್ತಿಗೆ ನೀನು ಹೇತುವಾಗಿ, ಹೇತುದ ಕಾರಣವಾಗಿದೆಯಾ, ಯಾವುದಕ್ಕೆ? ಉದಯ ಸ್ಥಿತಿ ಸಂಯಮಾನಾಂ, ಉದಯ ಅಂದ್ರೆ ಉತ್ಪತ್ತಿ, ಸ್ಥಿತಿಯಿಂದ ಬದುಕು ಇರೋದು, ಸಂಯಮ ಅಂದ್ರೆ ಆಡಬಹುದು. ಇಡೀ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗೆ ನೀನೇ ಕಾರಣವಾಗಿದೆಯಾ. ಅವ್ಯಕ್ತ ಜೀವ ಮಹಾನಾತ್ಮ ಅಂಥೇಳಿ ಆ ರೂಪವಾಗಿ ನಿನ್ನ ಅದರಿಂದ ನಿನ್ನ ಕಾಲರೂಪದವನು ಎಂಬುದಾಗಿ ಹೇಳುತ್ತಾರೆ ಜ್ಞಾನಿಗಳು. ಅವ್ಯಕ್ತ ರೂಪದವನು, ಜೀವರೂಪದವನು, ಮಹತ್ತಾಗಿರ್ತಕ್ಕಂಥದ್ದು ಕಾಲರೂಪದವನು ಎಂಬುದಾಗಿ ಹೇಳುತ್ತಾರೆ. ಆ ಈ ತೃಣಾಭಿಹಿ, ತೃಣಾಭಿ ಅಂದರೆ ಮೂರು ಕಾಲ ಅಂತ ಅರ್ಥ, ಭೂತ ಭವಿಷ್ಯದ ವರ್ತಮಾನ ಮೂರು ಕಾಲವು ಅಖಿಲ ಅಪಚಯೇ ಪ್ರವೃತ್ತಿ, ಎಲ್ಲರನ್ನೂ ಸ್ವರ್ಗಿಸುವುದಕ್ಕಾಗಿ, ಅಡಗಿಸುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿಯೇ ಮೂರು ಕಾಲ ಬಂದಿರೋದು. ಕಾಲೋ ಜಗದ್ಭಕ್ಷಕ ಅಂತ, ಕಾಲ ಯಾರನ್ನು ಬಿಡಲ್ಲ, ಎಷ್ಟೇ ಎಂಥ ದೊಡ್ಡವನೇ ಆಗಿರಲಿ ಶಂಕರಾಚಾರ್ಯ ಆದರೂ ಕಾಲವಶರಾಗಲೇಬೇಕು, ಇಂದಾದಿ ದೇವತೆಗಳು ಕಾಲವಶರಾಗಲೇಬೇಕು, ಪರಮಾತ್ಮನ ಅವತಾರ ರೂಪವೂ ಕಾಲವಶವಾಗಬೇಕು ಗೊತ್ತಾ. ರಾಮಚಂದ್ರನೂ ಅವತಾರ ಮುಗಿಸ್ಲೇಬೇಕು, ಕೃಷ್ಣ ಪರಮಾತ್ಮನೂ ಅವತಾರ ಮುಗಿಸ್ಲೇಬೇಕು. ಆ ಕಾಲ ಅನ್ನೋದಿದೆಯಲ್ಲ ಅದು ಗಭೀರ,
ಬಹಳ ಆಳವಾಗಿರ್ತಕ್ಕಂಥದ್ದು, ಇಡೀ ಜಗತ್ತಿನ ಅಪಚಯಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಗಭೀರ ಹಯ ಅಂದರೆ ಆಳವಾದ ವೇಗ ಉಳ್ಳದ್ದಾಗಿದೆ. ಉತ್ತಮ ಪುರುಷ, ಉತ್ತಮ ಪುರುಷನಾಗಿರ್ತಕ್ಕ ನೀನು, ಅಂಥ ನಿನ್ನ ಕಾಲವು ಇಡೀ ಜಗತ್ತೆಲ್ಲವನ್ನೂ ಅಡಗಿಸುವಂಥದ್ದಾಗಿದೆ. ಆ ನೀನು ನಮ್ಮನ್ನು ಕಾಪಾಡಬೇಕು, ಕ್ಷೇಮ ಕೊಡಬೇಕು, ನಮಗೆ ಸುಖವನ್ನುಂಟು ಮಾಡು. ತ್ವತ್ತಃ ಪುಮಾನ್ ಸಮಧಿಗಂ ಯಜಯಾ ಸ್ವವೀರ್ಯಂ ಧತ್ತೇ ಮಹಾಂತಮಿವ ಗರ್ಭ ಮಮೋಘ ವೀರ್ಯಃ ಸೋಯಂ ತಯಾನುಗತ ಆತ್ಮನ ಆಂಡಕೋಶಂ ಹೈಮಂ ಸಸರ್ಜ ಬಹಿರಾವರಣೈ ರುಪೇತಂ. ನಿನ್ನಿಂದಲೇ ಆ ಪುಮಾನ್ ಅಂದ್ರೆ ಆದಿ ಮಹಾನಾತ್ಮ ಅಂತ ಅರ್ಥ. ಅವನು ನಿನ್ನಿಂದಲೇ ತನ್ನ ವೀರ್ಯವನ್ನು ಸಮಧಿಗಮ್ಯ ಪಡ್ಕೊಂಡವನಾಗಿ, ಆ ಮಹಾನಾತ್ಮ ಮಹತ್ತತ್ವ ಉಂಟಲ್ಲ ಅದು, ಯಾವ ನಿನ್ನಿಂದಲೇ ಎಲ್ಲ ಸಾಮರ್ಥ್ಯವನ್ನು ಪಡ್ಕೊಂಡು ಮಹಾಂತವಾದ ವೀರ್ಯ ಅಮೋಘ ವೀರ್ಯ ವ್ಯರ್ಥವಾಗದೇ ಇರತಕ್ಕಂತಹ ಸಾಮರ್ಥ್ಯ ಉಳ್ಳವನಾಗಿ ಮಹಾಂತಂಗ ಇಡೀ ಬ್ರಹ್ಮಾಂಡವೆಂಬ ಗರ್ಭವನ್ನೇ ಉಂಟು ಮಾಡ್ತಾನೆ. ಹಿರಣ್ಯ ಗರ್ಭ ಪಂಚಭೂತವನ್ನು ವಿರಾಟ್ ಪುರುಷನ ಉಂಟು ಮಾಡುವಾಗ ಆ ಸಾಮರ್ಥ್ಯ ಹಿರಣ್ಯ ಗರ್ಭನಿಗೆ ಕೊಟ್ಟವರು ಯಾರು? ಅದು ಎಲ್ಲಿಂದ ಬಂತು? ಅದು ನೀನೇ ಕೊಟ್ಟವನು, ನಿನ್ನಿಂದಲೇ ಉಂಟಾದದ್ದು. ಅಂಥ ನೀನು ಸ್ವಯಂ ತಯ ಅನುಗತ ಆತ್ಮನಃ, ನೀನು ಆ ಮಾಯೆಯನ್ನೇ ಅನುಗತವಾಗಿರುವ ನಿನ್ನ ಅಂಡಕೋಶವನ್ನು, ಬ್ರಹ್ಮಾಂಡ ಕೋಶವನ್ನು, ಅದು ಹೇಮ ಬಂಗಾರಮಯವಾಗಿರ್ತಕ್ಕಂತಹ ಅಂಡಕೋಶವನ್ನು ಬಹಿರಾವರಣ ಹೊರಗಳ ಘನೋದ ಅಂತ ಆವರಣಗಳಿಂದ ಕೂಡಿಕೊಂಡಂತಹ ಬ್ರಹ್ಮಾಂಡ ಕೋಶವನ್ನು ಎಲ್ಲವನ್ನು ನೀನೇ, ಆ ಮಹಾನಾತ್ಮನು ನಿನ್ನೇ ಅನುಗ್ರಹದಿಂದ ಸೃಷ್ಟಿ ಮಾಡ್ತಾನೆ. ನೀನೇ ಸೃಷ್ಟಿಗೆ ಕಾರಣ ಆಗಿದೆಯಾ ಅವನಿಗೆ? ಅವನು ಮಾಡಿದೆ ಅಂತ ಅವನು ಅನ್ಕೋಬಹುದು, ಆದರೆ ಅವನೊಳಗೂ ನೀನೇ ಸೇರಿಕೊಂಡು ಈ ವ್ಯಾಕೃತವಾದ ಬ್ರಹ್ಮಾಂಡವನ್ನು, ಅದು ಹಿರಣ್ಮಯವಾದ ಬ್ರಹ್ಮಾಂಡವನ್ನು ಉಂಟು ಮಾಡೋದಕ್ಕೆ ಕಾರಣ ಆಗಿದೆಯಾ? ತತ್ತಸ್ಥುಷಶ್ಚ ಜಗತಶ್ಚ ಭವಾನ್ ಅಧೀಶಃ ಯನ್ಮಾಯೋತ್ಥಿತ ಗುಣ ಯನ್ಮಾಯೋತ್ಥ ಯನ್ಮಾಯೋತ್ಥ ಗುಣ ವಿಕ್ರಿಯ ಯೋಪನೀತಾನ ಅರ್ಥಾಂಜುಷನ್ನ ಪಿಹರ್ಷಿ ಕಪತೆ ನಲಿಪ್ತಃ ಯೇನ್ಯೇ ಸ್ವತಃ ಪರಿಹೃತಾದಪಿ ಬಿಭ್ಯತಿ ಸ್ಮ. ತತ್ತಸ್ಥುಷಶ್ಚ ಜಗತಶ್ಚ, ತಸ್ಥುಷ ಅಂದ್ರೆ ಸ್ಥಾವರ, ಜಗತಃ ಅಂದ್ರೆ ಜಂಗಮ, ಅದೆಲ್ಲಕ್ಕೂ ಭವಾನ್ ಅಧೀಶಃ ನೀನೇ ಒಡೆಯನಾಗಿದ್ದೀಯಾ, ಸ್ಥಾವರ ಜಂಗಮಕ್ಕೆ ನೀನೇ ಪತಿಯಾಗಿದ್ದೀಯಾ. ಯಾವ ನಿನ್ನ ಮಾಯೆಯನ್ನು ಎದ್ದಂತಹ ಗುಣದ ವಿಕ್ರಿಯಿಂದ ಇದೆಲ್ಲ ತಂದದ್ದಾಗಿದೆ. ಈ ಜಗತ್ತಿನ ಎಲ್ಲ ಪಂಚಭೂತಗಳು, ಈ ನಾನಾ ಜೀವರಾಶಿಗಳು, ಈ ಗಿಡಮರ ಎಲ್ಲವೂ ನಿನ್ನ ಮಾಯಾಶಕ್ತಿಯಿಂದಲೇ ತಂದದ್ದಾಗಿದೆ. ಅರ್ಥಾನ್ ಜುಷನ್ನಪಿ, ಈ ಪದ ವಿಷಯವನ್ನು ಸೇವನೆ ಮಾಡುತ್ತಿದ್ದರೂ ಕೂಡ ಋಷಿ ಕಪತೆ ಇಂದ್ರಿಯಕ್ಕೆ ಒಡೆಯನಾಗಿರ್ತಕ್ಕಂತಹ ಪರಮಾತ್ಮನೇ ನ ಲಿಪ್ತ, ನೀನು ಮಾತ್ರ ಅಂಟ್ಕೊಂಡೇ ಇಲ್ಲ, ಎಲ್ಲವನ್ನು ನೋಡ್ತಿದೀಯಾ, ಎಲ್ಲವನ್ನು ಅನುಭವಿಸುವಂತೆ ಕಾಣ್ತಿದೀಯಾ. ಜನರು ಕೂಡ ನಿನ್ನ ಈ ರೀತಿ ಅವತಾರ ಮಾಡಿ ನೋಡ್ತಾ ಇದ್ದಾನೆ ಅಂದ್ಕೊಂಡಿದ್ದಾರೆ, ಆದರೆ ನೀನು ಮಾತ್ರ ಅತಿ ಚೆನ್ನಾಗಿ ಅಂಟುಕೊಳ್ಳದೆ ಇದ್ದಾಗಿದೆಯಾ. ಏನೇ ಸ್ವತಃ ಪರಿವೃತ, ಬೇರೆಯವರು ಸ್ವತಃ ಹೋಗಿದೆ, ಮಾಯೆಯೂ ಇಲ್ಲ ಪ್ರಪಂಚವೂ ಇಲ್ಲ, ಆದರೂ ಕೂಡ ಬಿಭ್ಯತಿ ಹೆದರ್ಕೊಳ್ತಾ ಇದ್ದಾರೆ. ಅಯ್ಯೋ ಈ ಮಾಯೆ ಏನು ಮಾಡಿಬಿಡುತ್ತಪ್ಪ, ಈ ಪ್ರಪಂಚ ಹೇಗೆ ಏನು ಮಾಡಿಬಿಡುತ್ತೆ ಅಂತ ಹೇಳಿಬಿಟ್ಟು ಪರಿಹೃತಾದಪಿಯಿಂದ ಪರಿಹಾರ ಆಗಾಗಿದೆ, ಬಿಟ್ಟೋಗಿದೆ, ಅವಿದ್ಯೆಯೂ ಇಲ್ಲ, ಪ್ರಪಂಚವೂ ಇಲ್ಲ, ಅನರ್ಥವೂ ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಅಯ್ಯೋ ಏನು ಅನರ್ಥ ಬಂದ್ಬಿಡುತ್ತೋ, ಹೆಂಗಾಗ್ಬಿಡುತ್ತೋ, ಮುಂದೆ ಏನಾಗ್ಬಿಡುತ್ತೋ ಅಂತೇಳಿ ಈ ರೀತಿ ವೃಥಾ ಹೆದ್ಕೊಳ್ತಾ ಇದ್ದಾರೆ. ನೀನು ಮಾತ್ರ ಅಸಂಗನಾಗಿ ಜಗತ್ತೆಲ್ಲವನ್ನು ನಿನ್ನ ಒಂದು ಚೈತನ್ಯ ದೃಷ್ಟಿಯಿಂದ ಬೆಳಗುತ್ತಾ ನೀನು ನಿನ್ನ ಪಾಡು ನೀರತಕ್ಕವರಾಗಿದ್ದೀಯಾ. ಸ್ಮಯಾವಲೋಕಲವದರ್ಶಿತ ಭಾವಹಾರಿ ಭೂಮಂಡಲ ಪ್ರಹಿತ ಸೌರತ ಮಂದ್ರಶೌಂಡೈ ಪತ್ನ್ಯಸ್ತು ಷೋಡಶ ಸಹಸ್ರ ಆಗವರಾಗಿಲ್ಲ ಅಂತ. ನಿನ್ನ ಸ್ಮಾಯ ಅಂದ್ರೆ ಒಂದು ಮುಗುಳ್ಮೆಗೆ, ಮತ್ತು ಅವಲೋಕ ಅಂದ್ರೆ ನೋಟ, ಮತ್ತು ಅವಲೋಕ ಲವ, ಅವಲೋಕದ ಒಂದು ಚೂರು. ನೀನು ಒಂದು ಮುಗುಳ್ಮೆಗೆ ಮಾಡ್ದಂಗೆ ಮಾಡ್ತೀಯ, ಒಂದು ದೃಷ್ಟಿ ಹಾಸ್ದಂಗೆ ಮಾಡ್ತೀಯ, ಒಂದು ಕಿಂಚಿತ್ತಾದಂತಹ ಒಂದು ದರ್ಶನ, ನಿನ್ನ ಭಾವ ಅದೇ ಇಡೀ ಜಗತ್ತಿನ ಎಲ್ಲರ ಮನಸ್ಸನ್ನು ಹಾರ ಕದ್ದುಬಿಡತ್ತೆ, ಎಲ್ಲವನ್ನು ಅಪಹಾರ ಮಾಡಿಬಿಡತ್ತೆ. ಭಾವಹಾರಿ, ಆ ಎಲ್ಲ ಸ್ತ್ರೀಯರ ಮನಸ್ಸನ್ನು ಅಪಹಾರ ಆಗ್ಬಿಡತ್ತೆ, ಎಲ್ಲರ ಭಾವವೂ ಅಪಹಾರ ಆಗ್ಬಿಡತ್ತೆ. ನಿನ್ನ ಭ್ರೂಮಂಡಲ, ನಿನ್ನ ಹುಬ್ಬಿನ ಮಂಡಲ ಇದೆಯಲ್ಲ, ನಿನ್ನ ಭ್ರೂನ ಹುಬ್ಬು, ಅದರ ಮಂಡಲ ಪ್ರಹಿತ ಕಳಿಸಲ್ಪಟ್ಟಂತಹ ಸೌರತ ಮಂತ್ರ. ಸೌರತ ಅಂತ ಶಬ್ದಕ್ಕರ್ಥ ಈ ಸ್ತ್ರೀ ಪುರುಷರು ಅನುಭವಿಸುವಂತಹ ಆನಂದಕ್ಕೆ ಸೌರತ ಅಂತಾರೆ. ಆ ಸೌರತವೆಂಬ ಮಂತ್ರದಲ್ಲಿ ಶೌಂಡವಾಗಿದೆ ನಿನ್ನ ಹುಬ್ಬು,
ಅಂದ್ರೆ ಆ ಹುಬ್ಬೆ ಅವರೆಲ್ಲರಿಗೂ ಮೈಯಲ್ಲ ಪರಚ್ಕೊಳ್ಳಂಗೆ ಆಗ್ತಾ ಇದೆ ಅಂತ. ಯಾರಿಗೆ? ಷೋಡಶ ಸಹಸ್ರ ಮನಂಗ ಪತ್ನಿ, 16,000 ಪತ್ನಿಯರಿಗೂ ಕೂಡ ನಿನ್ನ ಹುಬ್ಬಿನ ಒಂದು ವಿಕ್ಷೇಪದಿಂದಲೇನೆ ಆ ಸ್ವರತದ ಆನಂದದ ಒಂದು ಮಂಚದ ಸೌಂದರ್ಯತೆಯನ್ನು ತೋರಿಸ್ತಾ ಇದೆ ಅವರಿಗೆ. ಬಾ ಏನು ಆ ಇದಿದೆ ಅಂತ. ಆದರೆ ಆನಂದ ಆನಂದ ಮನ್ಮಥನ ಬಾಣಂದ ಹೊಡೆಯಲ್ಪಟ್ಟವರಾಗಿದ್ದಾರೆ. ಆದರೆ ಅವರು ಎಷ್ಟ ಯಾವ ಪರಮಾತ್ಮನ ಇಂದ್ರಿಯವನ್ನು ವಿಮಥಿತು ಕದಡಿಸುವುದಕ್ಕೆ ಕರಣಗಳಿಂದ ನ ವಿಭ್ರಹ ಸಮರ್ಥರಾದವರಾಗಿಲ್ಲ. ಅವರು ಎಷ್ಟೆಷ್ಟೆಲ್ಲ ಹಾವಭಾವ ತೋರಿಸ್ತಾರೆ, ಏನೇನೋ ಮುಗುಳ್ನಗಳು ತೋರಿಸ್ತಾರೆ, ಏನೇನೋ ಕಾಮದ ಇದನ್ನೆಲ್ಲ ತೋರಿಸ್ತಾರೆ. ಏನಕ್ಕೂ ನೀನು ವಿಕಾರವಾಗುವನ್ನಲ್ಲ. ಆದರೆ ನಿನ್ನ ಒಂದು ನೋಟಕ್ಕೆ, ನಿನ್ನ ಒಂದು ನಗುವಿಗೆ, ನಿನ್ನ ಒಂದು ನಡಿಗೆಗೆ, ನಿನ್ನ ಒಂದು ಇದಕ್ಕೆ ಎಲ್ಲ ಸೋತೋಗ್ಬಿಡ್ತಾರೆ ಸ್ವಾಮಿ, ಎಲ್ಲರೂ ಬಿದ್ದೋಗ್ಬಿಡ್ತಾರೆ. ಅಂಥ ನಿನ್ನ ನೋಟ, ನಿನ್ನ ದರ್ಶನ, ನಿನ್ನ ನಡೆ ಆಗಿದೆ ಅಂಥೇಳಿ ಅವನ ನಿನ್ನ ಶ್ರೀ, ನಿನ್ನ ಅಲಂಕಾರ ಸೌಂದರ್ಯ ಅಂಥದ್ದು. ಇವರು ಎಷ್ಟೇ ಆಗಿದ್ರು ಕೂಡ, ಇವ್ರು ಏನೇ ಹಾವಭಾವ ತೋರಿಸಿದ್ರು ನಿನಗೆ ಚ್ಯುತಿ ಮಾಡೋಕ್ಕಾಗಲ್ಲ, ನಿನ್ನನ್ನು ವಶ ಮಾಡ್ಕೊಳಕ್ಕಾಗಲ್ಲ ಇವರಿಗೆ ಅಂತ ಭಾಗವತ್ಕಾರ ಹೊಗಳ್ತಾ ಇದ್ದಾನೆ ನಾರಾಯಣ ಅಂತ. ಹೊಗಳಿ ಬಿಡಿ. ವಿಭ್ಯಸ್ತವಾಮೃತ ಕಥೋ ದವಹ ಸ್ತ್ರೀಲೋಕ್ಯಾಹ ಪಾದಾವನೇಜ ಸರಿತ ಶಮಲ ನಿಹಂತುಂ ಆನುಶ್ರವಂ ಶ್ರುತಿಭಿರಂಘ್ರಿಜ ಮಂಗಸಾಂಗೈ ತೀರ್ಥದ್ವಯಂ ಶುಚಿ ಶದಸ್ತ ಉಪಸ್ಪೃಶಂತಿ. ತವ ಅಮೃತ ಕಥ, ನಿನ್ನ ಅಮೃತವಾದಂತಹ, ಅಮೃತದ ಅಂದ್ರೆ ಎರಡರ್ಥ, ನಾಶವಾಗದೇ ಇರೋ ಕಥ ಅದು. ನಿನ್ನ ಕಥೆ ಕೇಳ್ತಾ ಇದ್ದೆ ಅಮೃತ ಪಾನ ಮಾಡ್ದಂಗೆ ಆಗುತ್ತೆ, ಆನಂದ ಆಗುವಂತಹ ಕಥ, ಆ ಅಮೃತ ರೂಪವಾದ ಕಥ, ಒಂದು ಅಮೃತದಂತೆ ಇರುವ ಕಥೆ, ಅದು ನಿತ್ಯವಾಗಿರ್ತಕ್ಕಂಥ ಕಥೆ. ಅದೇ ಒಂದು ಉದವಾಹ, ನೀರಿನ ಇದು ಪ್ರವಾಹ. ಅದರು ಉದವಾಹ, ಅದರ ಮೂರು ಲೋಕವನ್ನು ಕೂಡ ಮೂರು ಲೋಕದ ಎಲ್ಲ ಶಮಲವನ್ನು ಕಳೆಯುವುದರಲ್ಲಿ ವಿಭ್ಯ ಸಮರ್ಥವಾದವುಗಳಾಗಿದೆ. ಅಲ್ಲಿನ ಕಥೆಗಳು ಮೂರು ಲೋಕದ ಎಲ್ಲ ಪಾಪವನ್ನು ಕಳೆಯುವುದರಲ್ಲಿ ಸಮರ್ಥವಾಗಿದೆ. ಅಷ್ಟೇ ಅಲ್ಲಿನ ಪಾದಾವನೇಜ ಸನಿತ, ನಿನ್ನ ಕಾಲ ತೊಳೆದಿಂದ ಬಂದಂತಹ ಒಂದು ನದಿ ಇದೆಯಲ್ಲ, ಗಂಗಾಜಿ ನದಿಯು, ಅದು ಕೂಡ ಶಮಲಾನಿ ಹಂತು ವಿಭ್ರಹ, ಪಾಪವನ್ನೆಲ್ಲ ಕೊಳೆಯೋದಕ್ಕೆ ಸಮರ್ಥವಾಗಿದೆ. ನಿನ್ನ ನಿನ್ನ ಪಾದದ ನೀರುಗಳು ಲೋಕದ ಎಲ್ಲ ಪಾಪವನ್ನು ಕಳೆದು ಹಾಕುತ್ತೆ. ನಿನ್ನ ಕಥಾಮೃತವು ಕೂಡ ಎಲ್ಲರ ಮೂರು ಲೋಕದ ಎಲ್ಲರ ದುಷ್ಟವನ್ನು ದುಃಖವನ್ನು ಕಳೆದು ಸಮರ್ಥವಾಗಿದೆ. ಅನುಷ್ಯವನ್ನೇ ಪ್ರತಿ ಮೂರು ಸಮನ ಮೂರು ನಿರಂತರವಾಗಿ ಉಂಟ ಶ್ರುತಿಗಳಿಂದ ಅಂಗ್ರಿಜಂ ಅಂಗಸಂಗೈ, ಅಂಗ್ರಿಜ ಅಂದ್ರೆ ಪಾದದಿಂದ ಉಂಟಾಗಿರುವ, ಅಂಗಸಂಗ ಅಂದ್ರೆ ಅಂಗಗಳಿಗೆ ಸಂಗಮವನ್ನು ಉಂಟು ಮಾಡುವ ತೀರ್ಥದ್ವಯ, ನಿನ್ನ ಪಾದದ ತೀರ್ಥ, ಗಂಗಾ ತೀರ್ಥ, ನಿನ್ನ ಪಾದನ ತೊಳೆದಾಗ ಉಂಟಾಗುವ ತೀರ್ಥ, ಮತ್ತು ಗಂಗಾ ನದಿ ಅನ್ನುವಂಥ ತೀರ್ಥ ಇದೆಯಲ್ಲ, ಅದು ಶುಚಿಷದ ಅಂದರೆ ಆಕಾಶದಲ್ಲಿ ಸಂಚಾರ ಮಾಡುವಂಥವರು ಕೂಡ ಅಯ್ಯೋ ಆ ಗಂಗೆ ಸ್ನಾನ ಮಾಡೋಣ, ವಿಷ್ಣುವಿನ ಪಾದಿನ ಬಂದದ್ದು ಅಂತೇಳಿ ಮುಳುಗಿ ಸ್ನಾನ ಮಾಡ್ತಾರೆ. ನಿನ್ನ ಪಾದವನ್ನು ತೊಳೆದು ಆ ನೀರನ್ನು ಹಾಕ್ಕೊಳ್ಳೋಣ, ನಾವೆಲ್ಲ ಶುದ್ಧರಾಗ್ತೀವಿ, ಮೈತ್ರಾಗ್ತೀವಿ, ಎಲ್ಲ ಹೊರದಾಡ್ತಾ ಇದ್ದಾರೆ, ಕಾತ ಪಡ್ತಾ ಇದ್ದಾರೆ. ಅಂಥ ಮಹಾನುಭಾವನೇನು ಅಂದರೆ ಈ ರೀತಿಯಾಗಿ ಸ್ತೋತ್ರ ಮಾಡಿದರು. ಈಗ ಪರಮಾತ್ಮ ಏನಪ್ಪ ಇಷ್ಟೆಲ್ಲ ಸ್ತೋತ್ರ ಮಾಡ್ತಾ ಇದ್ದೀರಲ್ಲ ಏನು ಅಂತ. ನಮ್ಮೂರಲ್ಲಿ ಒಬ್ಬರು ಹೆಸರು ಬೇಡ, ಅವರು ಅವ್ರ ತಂದೆ ಆ ಚೌಕಿನ ಗುಡಿಸಕ್ಕೆ ಕಸಬರಿಗೆ ತಗೊಂಡು ಮಾಡಿ ಶುರು ಮಾಡಿದರು. ಓಡಿ ಬಂದ್ಬಿಟ್ಟು ಮಗ, ಹೇ ಅಪ್ಪ ನೀನಂತ ಗುಡಿಸೋದು ಅಂದ ಎಂತ ಹಾಗೆ ಕಸಬರಿಕೆ ಕಸ್ಕೊಂಡು ಗುಡಿಸಿದ್ ಮಗ. ಏ ಮಗನೇ ನಿಂಗೆ ಏನು ಬೇಕೋ ಹೇಳಪ್ಪ, ಕೊಟ್ಟು ಬಿಡ್ತೀನಿ, ಕೊಡಪ್ಪ ಕಸಬರಿಕೆ ಏನಂತ. ಮತ್ತು ಅಪ್ಪನಿಗೆ ಮಗ ಏನೋ ಕೇಳಕ್ ಬಂದಿದ್ದಾನೆ, ಅದಕ್ಕೆ ಕಸಬರಿಕೆ ಇವೇ ಇವತ್ತು ಇಷ್ಟು ದಿವಸ ನಾನು ಗುಡಿಸ್ತಾ ಇದ್ದಾಗ ಯಾವತ್ತೂ ಕಸಬರಿಕೆ ಕಸ್ಕೊಂಡಿಲ್ಲ, ಇವತ್ತು ಸಡನ್ನ ಬರ್ತಿದ್ದಾನೆ ಅಂದ್ರೆ ಹತ್ರ ಹೇಳ್ತು ಭವಿಷ್ಯದಿ, ಇಲ್ಲಿ ಏನೋ ಕಾರಣ ಇದೆ ಅನ್ನೋ ಹಾಗೇನೆ. ಇಷ್ಟೆಲ್ಲ ಸ್ತೋತ್ರ ಮಾಡ್ತಿದ್ದಾರೆ ಅಂದ್ರೆ ಏನೋ ಇಟ್ಕೊಂಡು ಬಂದಿದ್ದಾರೆ ಇವರಲ್ಲ ಅಂತ ಪರಮಾತ್ಮನಿಗೆ ಅರ್ಥವಾಯ್ತು. ಶ್ರೀಶುಕ ಉವಾಚ ಇತ್ಯಭಿಷ್ಟೋಯ ವಿಬುಧೈ ಶೇಷಶತಧೃತಿರ್ಹರಿಂ ಶತಧೃತಿರ್ಹರಿಂ ಅಭ್ಯಭಾಷತ ಗೋವಿಂದಂ ಪ್ರಣಮ್ಯಾಂ ಬರಮಾಶ್ರಿತ. ಅಂಬರಮಾಶ್ರಿತ ಆಕಾಶದಲ್ಲೇ ಇದ್ಕೊಂಡು ಒಳ್ಳೆ ಅವನ ಹಂಸದ ಒಂದು ವಾಹನ, ಹಂಸ ವಾಹನದಿಂದ ಬಂದವನ ಇದ್ದಾನೆ, ದೇವತೆಗಳು ಆಕಾಶದಲ್ಲೇ ಇದ್ದಾರೆ, ಎಲ್ಲರೂ ಕೂಡ ಅಲ್ಲಿಂದನೇ ನಾರಾಯಣನ ಕೃಷ್ಣ ಪರಮಾತ್ಮ ನೋಡಿ ಸ್ತೋತ್ರ ಮಾಡಿದ ಮೇಲೆ ಎಲ್ಲ ದೇವತೆಗಳೊಡನೆ ಆ ಈಶ್ವರ ಪರಮೇಶ್ವರನು ಮತ್ತೆ ಶತಧೃತಿಯಿಂದ ಬ್ರಹ್ಮ ಅವರೆಲ್ಲರಿಂದ ಸ್ತೋತ್ರ ಮಾಡಲ್ಪಟ್ಟವನಾಗಿ ಆ ಹರಿಯನ್ನು ಕುರಿತು ಆ ಬ್ರಹ್ಮ ಈ ಮುಂದಿನ ಮಾತಿನ ಮುಂದಿನ ಶ್ಲೋಕದಲ್ಲಿ ಹೇಳುವ ರೀತಿಯಿಂದ ನಮಸ್ಕಾರ ಮಾಡಿ ಮಾತಾಡಿಸೋ ಶುರು ಮಾಡ್ತಾ ಇದ್ದಾನೆ. ಬ್ರಹ್ಮೋವಾಚ ಭೂಮೇರ್ಭಾರಾವತಾರಾಯ ಪುರಾ ವಿಜ್ಞಾಪಿತಃ ಪ್ರಭೋ ತ್ವಯಾ
ವೈಕುಂಠದಲ್ಲಿದ್ದಾಗ ದೇವತೆಗಳ ಬನವೆಲ್ಲ ಬಂದ್ಬಿಟ್ಟು ಭೂಮಿಯಲ್ಲಿ ದುಷ್ಟಶಕ್ತಿ ತುಂಬಾ ಹೆಚ್ಚಾಗ್ಬಿಟ್ಟಿದೆ, ತಾವು ಅವತಾರ ಮಾಡಿ ಅದನ್ನ ಸಂಹಾರ ಮಾಡ್ಬೇಕು ನಾವು ಕೇಳ್ಕೊಂಡಾಗ ಗೊತ್ತು ಕಣಪ್ಪ ನಾನು ಖಂಡಿತ ಸದ್ಯದಲ್ಲೇ ಬಂದಿರ್ತೀನಿ ಅವತಾರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಅವತ್ತು ಹೇಳಿ ನಮಗೆ ಅಭಯ ಕೊಟ್ಟು ಅವತಾರ ಮಾಡಿದ್ರಿ. ಆದರೆ ಯಾವ ಉದ್ದೇಶಕ್ಕಾಗಿ ಭೂಮಿಯಲ್ಲಿ ಅವತಾರ ಮಾಡಿದ್ರೋ ಅದೆಲ್ಲ ಮುಗಿತು ಈಗ. ಉಪಪಾದಿತ ಮುಂದೆ ತಥೆಯೋ ಉಪಪಾದ ಹಾಗೆ ನೀವೆಲ್ಲ ನಡೆದಿದ್ದೀರಾ. ಸ್ವಲ್ಪ ಅಸ್ಮಾಭಿ ಅಶೇಷ ನಮಗೆ ಏನೇನು ಭೂಲೋಕದಲ್ಲಿ ಆಗಬೇಕು ಅಂತಿತ್ತು, ಯಾರ್ಯಾರು ಸಂಹಾರ ಆಗಬೇಕು ಅಂತಿದೆಯೋ ಅದೆಲ್ಲವನ್ನು ನೀವು ಸಂಹಾರ ಮಾಡಿದೆ. ದುಷ್ಟಶಕ್ತಿಯೆಲ್ಲ ಇದಾಯಿತು, ಎಲ್ಲವನ್ನು ಮಾಡಿದೀಯಾ. ಇವಾಗ ದಯವಿಟ್ಟು ತಾವು ನಮ್ಮ ವೈಕುಂಠಕ್ಕೆ ಪ್ರಯಾಣ ಬೆಳೆಸಬೇಕು, ಬರಬೇಕು. ಅಲ್ಲಿ ಮುಂದೆ ಹೇಳ್ತಾರೆ, ಧರ್ಮಶ್ಚ ಸ್ಥಾಪಿತ ಸತ್ಸು ಸತ್ಯ ಸಂಧೇಶು ವೈತ್ವೈ ವೈತ್ವಯ ಕೀರ್ತಿಶ್ಚ ದಿಕ್ಷು ವಿಕ್ಷಿಪ್ತಾಃ ಸರ್ವಲೋಕ ಮಲಾಪಃ. ಸತ್ಪುರುಷರಲ್ಲಿ ಧರ್ಮವನ್ನು ನೆಲೆಗೊಳಿಸಿದ್ದೀರಾ, ಸತ್ಯಸಂಧರಲ್ಲೂ ಕೂಡ ಧರ್ಮವನ್ನು ಉಳಿಸಿದ್ದೀರಾ, ತಾವು ಹಾಗೆ ಮಾಡಿದ್ದೀರಾ. ಎಲ್ಲ ದಿಕ್ಕುಗಳಲ್ಲೂ ನಿಮ್ಮ ಕೀರ್ತಿಯನ್ನು ತಾವು ಹರಡಿದ್ದೀರಾ. ಅದು ಎಲ್ಲ ನಿಮ್ಮ ಕೀರ್ತಿ ಸಮಸ್ತ ಲೋಕದ ಸಮಸ್ತ ಜನರ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂತಹ ಕೀರ್ತಿ ಅದು, ಅಂಥದ್ದೆಲ್ಲ ಉಂಟು ಮಾಡಾಗಿದೆ. ಇನ್ನೇನು ನೀವು ಮಾಡೋ ಕೆಲಸ ಇಲ್ಲಿಲ್ಲ, ಇನ್ನೇನು ಉಳಿದಿಲ್ಲ. ಅವತೀರ್ಯದೋರ್ವಂಶೇ ಬಿಭ್ರದ್ರೂಪ ಮನುತ್ತಮಂ ಕರ್ಮಾಣ್ಯುದ್ದಾಮ ವೃತ್ತಾನಿ ಹಿತಾಯ ಜಗತೋ ಕೃತಾಃ. ಯಾದವರ ವಂಶದಲ್ಲಿ ಅವತಾರ ಮಾಡಿ ಒಳ್ಳೆ ಅನುತ್ತಮಂ ರೂಪಂ, ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂಥ ರೂಪವನ್ನ ಧಾರಣೆ ಮಾಡಿಕೊಂಡು ಈ ಈ ಕೃಷ್ಣಾವತಾರದಿಂದ ಇಲ್ಲಿ ಅವತಾರ ಮಾಡಿ ಉದ್ದಾಮ ಭಾರಿ ವಿಸ್ತಾರವಾದ ವಿಶೇಷವಾಗಿರ್ತಕ್ಕಂಥ ಕರ್ಮಗಳನ್ನು ಮಾಡಿ ಜಗತ್ತಿನ ಹಿತಕ್ಕಾಗಿ ಇಂದ ದೊಡ್ಡ ದೊಡ್ಡ ಮಹತ್ತರ ಕೆಲಸಗಳನ್ನು ಅಕೃತಾಹ ತಾವು ಮಾಡಿದ್ದೀರಾ, ದೊಡ್ಡ ದೊಡ್ಡ ಕೆಲಸವನ್ನು ನಡೆಸಿದ್ದೀರಾ. ಈಗ ಇನ್ನು ಯಾನಿತೇ ಚರಿತಾನೀಶ ಮನುಷ್ಯ ಸಾಧವ ಕಲೌ ಶೃಣ್ವಂತಃ ಕೀರ್ತಯಂತಶ್ಚ ದರ್ಶ್ಯಂತ್ಯಂಜಸಾ ತಮಃ. ಎಂಥ ಕೆಲಸ ಮಾಡಿದೀರಾ, ಎಂಥ ಲೋಕೋತ್ತರ ಕೆಲಸ ಮಾಡಿದ್ದೀರಾ ಅಂತಂದ್ರೆ, ನಿಮ್ಮ ಚರಿತ್ರೆಯನ್ನ ಶ್ರವಣ ಮಾಡಿದರೆ, ಪಠನ ಮಾಡಿದರೆ, ಓದಿದರೆ ಸಾಕು. ಆ ಮನುಷ್ಯರು ಸತ್ಪುರುಷರು ಎಲ್ಲರೂ ಈ ಕಲಿಯುಗದಲ್ಲಿ ಕೇಳುತ್ತಲೂ ಹಾಡುತ್ತಲೂ ಅವರು ಕತ್ತಲೆಯನ್ನ ಅಜ್ಞಾನವನ್ನೇ ದಾಟೋಗ್ಬಿಡ್ತಾರೆ, ದುಃಖವನ್ನೇ ದಾಟೋಗ್ಬಿಡ್ತಾರೆ, ಸಂಸಾರ ಸಾಗರವನ್ನೇ ದಾಟೋಗ್ಬಿಡ್ತಾರೆ. ಅಂಥ ಲೋಕೋತ್ತರವಾದಂತಹ ತಾವು ಚರಿತ್ರೆಯನ್ನು ಲೋಕಕ್ಕೆ ಉಂಟು ಮಾಡಿದ್ದೀರಾ, ಅಂಥ ಕರ್ಮಗಳನ್ನು ಮಾಡಿದ್ದೀರಾ, ಅಂಥ ಪುಣ್ಯಶ್ಲೋಕಗಳಾಗಿದ್ದೀರಾ. ತಾವು ಇನ್ನೇನು ಇಲ್ಲಿ ಮಾಡಬೇಕಾದದ್ದು ಉಳಿಲ್ಲ. ಅದರಿಂದ ಯದು ವಂಶೇವತೀರ್ಣ ಭವತಃ ಪುರುಷೋತ್ತಮ ಶರಚ್ಛತಂ ವ್ಯದೀಯಾಯ ಪಂಚವಿಂಶಾಧಿಕಂ ಪ್ರಭೋ. ಸ್ವಾಮಿ ನಿಮ್ಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಈ ಯದುಕುಲದಲ್ಲಿ ಅವತಾರ ಮಾಡಿದಂತಹ ತಮಗೆ ಪುರುಷೋತ್ತಮನಾಗಿರತಕ್ಕಂತಹ ಪರಮಾತ್ಮನೇ ಈ ಯದುವಂಶದಲ್ಲಿ ಅವತಾರ ಮಾಡಿದಂತಹ ನಿಮಗೆ 125 ವರ್ಷ ಕಳೆದೋಗಿದೆ ಗೊತ್ತಾ. ಪಂಚವಿಂಶಾಧಿಕಂ ಶರಚ್ಛತಂ, ಶರತ್ನ ಶರದ ಋತು 125 ಶರದೃತು ಕಳೆದೋಗಿದೆ. ಒಂದು ವರ್ಷಕ್ಕೆ ಎಷ್ಟು ಸಲ ಬರೋದು ಶರದ ಋತು? ಒಂದೇ ಸಲ ಬರೋದು. 125 ಶರದೃತು ಅಂದ್ರೆ ಈಗ ಪಶ್ಚಿಮ ಶರದ ಶತಂ, ನಾವು 100 ಶರತ್ಕಾಲದವರೆಗೆ ನೋಡ್ತಾ ಇರೋಣ, ನೋಡುವರಾಗಿರೋಣ ಅಂತ ನೋಡೋ ಶಕ್ತಿ 100 ಶರತ್ಕಾಲದವರೆಗೂ ಇರಬೇಕು. ಶೇಮ ಶರದ ಶತಂ ಜೀವೇ ಶರದಾಮ ಶರದ ಉಂಟಾ, ಸಂಜಾನ್ ಮಾಡ್ತೀರಾ? ಮರಲ್ಲ ಮಾಡಲ್ಲ ಇದಲ್ಲ ಕುಲಂಚ ವಿಪ್ರಶಾಪೇ ನಾನಷ್ಟಪ್ರಾಯಮಭೂತಂ. ಅಖಿಲಕ್ಕೂ ಆಧಾರನಾದ ಪರಮಾತ್ಮನೇ, ಇನ್ನು ಯಾವ ದೇವ ಕಾರ್ಯವೂ ಇಲ್ಲಿ ಉಳಿದಿಲ್ಲ. ಈ ಭೂಲೋಕದಲ್ಲಿ ತಾವು ಮಾಡಬೇಕಾದಂತಹ ಯಾವ ದೇವಿ ಕೆಲಸವೂ ಉಳಿದಿಲ್ಲ. ಈ ಯಾದವ ಕುಲವು ಕೂಡ ವಿಪ್ರಶಾಪದಿಂದಲೇ ಆಲ್ಮೋಸ್ಟ್ಗೆ ನಾಶವಾಗ್ಬಿಡುತ್ತೆ, ಅದಕ್ಕೆ ತಾವು ಏನು ಮಾಡಬೇಕಾಗಿಲ್ಲ. ಆದ್ದರಿಂದ ತತಃಸ್ವಧಾಮ ಪರಮಂ ವಿಶಸ್ವ ಯದಿ ಮನ್ಯಸೆ ಸಲೋಕಾನ್ ಲೋಕಪಾಲಾನ್ ನಃ ಪಾಹಿ ವೈಕುಂಠ ಕಿಂಕರಾನ್ ವೈಕುಂಠಕಿಂಕರಾನ್. ಆದ್ದರಿಂದ ನಿನ್ನ ಧಾಮ, ನಿನ್ನ ಸ್ಥಾನವಾಗಿರ್ತಕ್ಕಂತಹ ವೈಕುಂಠಕ್ಕೆ ತಾವು ಪ್ರಯಾಣ ಬೆಳೆಸಬೇಕು, ತಾವು ಅಲ್ಲಿಗೆ ಬರಬೇಕು. ಸಾಕು ಅಂತ ನೀವು ಹೌದು, ನಾನು ಹೇಳ್ತಾ ಇರೋದು ನೀವು ಸರಿಯಾಗಿದೆ. ನೀವು ಯೋಚನೆ ಮಾಡುವುದಾದ ಯದಿ ಮನ್ಯಸೆ, ಯಾಕಂದ್ರೆ ನಾವೆಲ್ಲ ತಮಗೆ ಹೇಳುವಂತಹ ಅಷ್ಟು ದೊಡ್ಡವರಲ್ಲ.
ನಾವು ಅಷ್ಟು ವಿಶೇಷದವರಲ್ಲ, ಇನ್ನು ಮುಂದೆ ಅರಿಕೆ ಮಾಡ್ಕೋಬೇಕೇ ಹೊರತು ನಮಗೇನು ನಿಮಗೆ ಹೇಳುವಂತಹ ಯೋಗ್ಯತೆ ಇಲ್ಲ. ಹಾಗೆ ಲೋಕ ನೀವು ಆ ನಿಮ್ಮ ವೈಕುಂಠಕ್ಕೆ ಬಂದು ಎಲ್ಲ ಲೋಕಗಳನ್ನು ಆ ಲೋಕಪಾಲರನ್ನು ಆ ವೈಕುಂಠ ಕಿಂಕರಾಗಿರ್ತ ಎಲ್ಲರನ್ನು ತಾವು ಕಾಪಾಡಬೇಕು, ದಯವಿಟ್ಟು ತಾವು ಬರಬೇಕು, ನಮಗೇನು ತಾವು ಸಾಕು ಇನ್ನು ಇಲ್ಲಿರೋದು ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ತಾವು ತಿಳಿದವರು ಮುಂದಕ್ಕೆ ತಾವು ಏನು ಮಾಡಬೇಕು ಮಾಡಬೇಕು ಅದನ್ನು ತಿಳಿಸೋಣ ಅಂತ ಬಂದಿದ್ದೀವಿ ದಯವಿಟ್ಟು, ಅನ್ಯ ಸಹ ತಿಳ್ಕೊಬೇಡಿ ಅಂತ ಇಷ್ಟು ಹೇಳಿ ಮುಗಿಸೋಣ. ಅದಕ್ಕೆ ಪರಮಾತ್ಮ ಉತ್ಸಾಹ ಕೊಡ್ತಾನೆ. ಶ್ರೀ ಭಗವಾನುವಾಚ ಅವಧಾರಿತಮೇತನ್ಮೇ ಯದಾಥ ವಿಬುಧೇಶ್ವರ ಕೃತಂ ವಃ ಕಾರ್ಯಮಖಿಲಂ ಭೂಮೇರ್ಭಾರೋವತಾರಿತ. ಹೌದಪ್ಪ, ಇದೆಲ್ಲ ನನಗೆ ಗೊತ್ತು, ನಾನು ಅದನ್ನು ಇಟ್ಕೊಂಡೇ ಇದ್ದೀನಿ, ನನ್ನ ಮನಸ್ಸಿನಲ್ಲಿದ್ದೀನಿ, ನಾನು ಏನಕ್ಕೋಸ್ಕರ ಬಂದಿದ್ದೀನಿ, ಜಾಪಕ ಇದೆ, ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದೆಲ್ಲವನ್ನೂ ಮಾಡಿದ್ದೀನಿ. ಹೇ ವಿಭುಧೇಶ್ವರ, ದೇವತೆಗಳಿಗೆ ಒಡೆಯಂಥ ಬ್ರಹ್ಮನೇ, ಎಲ್ಲ ಕೆಲಸವೂ ನಾನು ಮಾಡಿದ್ದೀನಿ. ಹೌದು, ಭೂಮಿಯ ಭಾರವನ್ನು ವಿಶೇಷವಾಗಿ ಇಳಿಸಬೇಕು ಅಂತ ಅಂದ್ಕೊಂಡಿದ್ನಲ್ಲ, ಅದು ಆಲ್ಮೋಸ್ಟ್ 95% ಇದೆ. ಯಾವ್ದವ್ರನ್ನ ಸಂಹಾರ ಮಾಡದೆ ಹೋಗೋ ಹಾಗಿಲ್ಲ, ಯಾವ್ದವ್ರು ಮಹಾ ದುಷ್ಟರು ಅವ್ರನ್ನ ಉಳಿಸೋ ಹಾಗಿಲ್ಲ. ಆದ್ದರಿಂದ 97% ಆಗಿದೆ. ಅದೇ ತದಿದಂ ಯಾದವ ಕುಲಂ, ತದಿದಂ ಯಾದವ ಕುಲಂ ವೀರ್ಯ ಶೌರ್ಯ ಶ್ರಿಯೋದ್ಧತಂ ಶ್ರಿಯೋದ್ಧತಂ ಲೋಕಂ ಜಿಘೃಕ್ಷದೃದ್ಧಂ ಮೇ ವೇಲಯೇವ ಮಹಾರ್ಣವಃ. ಹೇಗೆ ಸಮುದ್ರಕ್ಕೆ ದೊಡ್ಡ ದೊಡ್ಡ ತೆಂಗಿನ ಮರದಷ್ಟು ಅಲೆ ಬಂದ್ಬಿಟ್ರೆ ಊರುಗಳನ್ನ ಹಳ್ಳಿಗಳನ್ನ ಕೊಚ್ಕೊಂಡು ಹೋಗ್ಬಿಡುತ್ತೋ, ಹಾಳು ಮಾಡ್ಬಿಡುತ್ತೋ. ಅದೇ ರೀತಿ ಯಾದವ ಕುಲ ಇದೆಯಲ್ಲ, ಇದು ಮಹಾ ಡೇಂಜರ್. ಇದು ಯಾಕಂದ್ರೆ ಮಹಾಪರಾಕ್ರಮಿಗಳು, ಇವರು ತುಂಬ ಶಕ್ತಿವಂತರು, ತುಂಬ ಐಶ್ವರ್ಯವಂತರು, ತುಂಬ ಮದದಿಂದ ಕೂಡ್ಕೊಂಡವರು. ಇವನು ನಾ ನಿಗ್ರಹ ಮಾಡದೆ ಹೋದರೆ ಇವ್ರ ಯಾರನ್ನು ಹೊಡೆಯೋರಿಲ್ಲ, ಇವ್ರನ್ನ ಹೊಡೆದು ಯಾರೂ ಇಲ್ಲ. ಅಂದರೆ ಲೋಕಂ ಜಿಘೃಕ್ಷು ಗೃಕ್ಷ ದುದ್ಧಂ ಉದ್ದವಾಗಿರ್ತಕ್ಕಂತಹ ಉದ್ದರದಿಂದ ಕೂಡ್ಕೊಂಡಂತಹ ಇದನ್ನ ಲೋಕವನ್ನು ಕಾಪಾಡಬೇಕು ಅಂತ ನಾನು ಅನ್ಕೊಂಡವನಾಗ ಇವರನ್ನ ಮಟ್ಟ ಹಾಕಿ ಇವರನ್ನ ಸಂಹಾರ ಮಾಡಿಯೇ ನಾನು ಹೋಗ್ಬೇಕು, ಹಂಗೆ ನಾನು ಹೋಗೋ ಹಾಗಿಲ್ಲ ಅಂತ ಬ್ರಹ್ಮನ ಹತ್ರ ಪರಮಾತ್ಮ ಒಂದು ಮಾತು ಹೇಳ್ದ. ಯದ್ಯ ಸಂಹೃತ್ಯ ದೃಪ್ತಾನಾಂ ಯದೂನಾಂ ವಿಪುಲಂ ಕುಲಂ ಗಂತಾಸ್ಮಿನೇನ ಲೋಕೋಯಂ ಉದ್ವೇಲೇನ ವಿನಂಕ್ಷ್ಯತಿ. ಒಂದು ವೇಳೆ ನಾನು ಈಗಲೇ ನಿಮ್ಮ ಮಾತಿನಂತೆ ನಾನು ಏನಾದರೂ ವೈಕುಂಠಕ್ಕೆ ಬಂದ್ಬಿಟ್ಟೆ, ಈ ದೃಪ್ತರಾಗಿರುವ ಕೊಬ್ಬಿದಂತಹ ಯಾದವರನ್ನು ನಾನು ಸಂಹಾರ ಮಾಡದೆ ಬಂದ್ಬಿಟ್ಟೆ ಅಂದರೆ ಈ ಲೋಕವೆಲ್ಲವೂ ಕೂಡ ಹೇಗೆ ಜೋರ ದೊಡ್ಡ ದೊಡ್ಡ ಬಂದ ಅಲೆಯಿಂದ ಊರು ಹಾಳಾಗುವ ಹಾಗೇನೆ ಲೋಕವನ್ನೇ ನಾಶ ಮಾಡಿಬಿಡ್ತಾರೆ ಇವರು. ನಾನು ಇಷ್ಟು ದಿವಸ ಮಾಡಿದೆ ಅಷ್ಟು ವ್ಯರ್ಥವಾಗುತ್ತೆ, ದಂಡ ಆಗ್ಬಿಡುತ್ತೆ. ಇವರನ್ನು ಮಾತ್ರ ಉಳಿಸೋಗೋ ಹಾಗಿಲ್ಲ, ಇವರನ್ನು ಉಳಿಸಬಾರದು. ಇವರಿಲ್ಲಿರೋದು ನಾಲಾಯಕ್ ಇವರು, ಇವ್ರನ್ನ ಅಷ್ಟನ್ನು ಸಂಹಾರ ಮಾಡಿ ಹೋಗಬೇಕು. ಒಂದು ಸ್ವಲ್ಪ ಟೈಮ್ ಆಯ್ತು, ಬಂದ್ಬಿಟ್ಟೆ ಸದ್ಯದಲ್ಲೇ, ವಿತ್ ಇನ್ 1 or 2 months ಐ ವಿಲ್ ಬೆನ್ ಕಮ್, ಡೋಂಟ್ ವರಿ ಅಂತ ಇದ್ದಾನೆ. ಬಂದ್ಬಿಡ್ತೀನಿ, ಏನು ಯೋಚನೆ ಮಾಡಬೇಡಿ, ಏನು ಹಿಂಗೆ ಮಾಡ್ಕೋಬೇಡಿ ಅಂತ ಹೇಳಿ ದೇವತೆಗಳೆಲ್ಲರಿಗೂ ಕೂಡ ಸಮಾಧಾನ ಮಾಡ್ತಾ ಇದ್ದಾನೆ. ಇದಾನೀಂ ನಾಶ ಆರಬ್ಧಃ ಕುಲಸ್ಯ ದ್ವಿಜಶಾಪತಃ ಯಾಸ್ಯಾಮಿ ಭವನಂ ಬ್ರಹ್ಮನ್ ಏತದಂತೆ ತವಾನಖ. ಆಯ್ತು, ಇನ್ನೇನು ಶುರು ಆಯ್ತು. ಈ ಯಾದವ ಕುಲ ನಾಶ ಆಗೋ ಕಾಲ ಬಂತು, ದ್ವಿಜಶಾಪದಿಂದ ಇನ್ನೇನು ಸಂಹಾರ ಆಗತ್ತೆ. ಆಮೇಲೆ ಇದು ಸದ್ಯಕ್ಕೆ ಈಗ ನಾನು ಹೋಗ್ತೀನಿ ಮನೆಗೆ, ಇದಾದ ಕೂಡಲೇ ನಾನು ಅಲ್ಲಿಗೆ ಬರ್ತೀನಪ್ಪ, ಯೋಚನೆ ಮಾಡಬೇಡ. ಹೇ ಪಾಪರಹಿತನಾದಂಥ ಬ್ರಹ್ಮನೇ, ಇನ್ ಮಾತಂತ ಅರ್ಥವಾಗಿದೆ, ನನಗೆಲ್ಲ ಗೊತ್ತು, ಅದಂತೆ ನಡ್ಕೊಳ್ತೀನಿಪ್ಪ ಅಂತ ಇಷ್ಟು ಹೇಳೋಣ. ಮುಂದಕ್ಕೆ ಏನಾಯ್ತು ಅಂತ ಪರೀಕ್ಷಿತರಾದ ಕೇಳೋದಕ್ಕೆ ಶುಕ ಮಹರ್ಷಿ ಹೇಳ್ತಿದ್ದಾರೆ. ಶ್ರೀ ಶುಕ ಉವಾಚ ಇತ್ಯುಕ್ತೋ ದೇ ಲೋಕನಾಥೇನ ಸ್ವಯಂಭೂ ಪ್ರಣಿಪತ್ಯತಂ ಸಹ ದೇವಗಣೈರ್ದೇವ ಸ್ವಧಾಮ ಸಮಪದ್ಯತ. ಲೋಕನಾಥನಾದ ಪರಮಾತ್ಮನಿಂದ ಸ್ವಯಂಭೂ ಬ್ರಹ್ಮ ಹೇಳಿಸ್ಕೊಂಡವನಾಗಿ ಆಮೇಲೆ ಆಯ್ತಪ್ಪ ಮಹಾಸ್ವಾಮಿ ತಾವು ಹೇಳ್ದಂಗೆ ಆಗಲಿ ಅಂತ ಹೇಳಿ ನಮಸ್ಕಾರ ಮಾಡಿ ಬರ್ರಪ್ಪ ಹೋಗೋಣ, ಎಲ್ಲ ಅವ್ರಿಗೂ ಗೊತ್ತಿದೆ, ಅವ್ನು ಸರ್ವಜ್ಞ, ಅವ್ನಿಗೆ ನಾವೇನು ಹೇಳಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲ ದೇವಗಣದವ್ರನ್ನು ಕಳ್ಕೊಂಡು ತನ್ನ ತನ್ನ ಧಾಮಕ್ಕೆ, ಬ್ರಹ್ಮ ಸತ್ಯಲೋಕಕ್ಕೆ ಹೋದ, ಇಂದ ದೇವಲೋಕಕ್ಕೆ ಹೋದ, ಗಂಧರ್ವರು ಕಿನ್ನರು ಕಿಂಪುರುಷರು ಯಕ್ಷರು ಸಿದ್ಧರು ಸಾಧ್ಯರು ಯಾರು ಎಲ್ಲೆಲ್ಲ ಹೋಗ್ಬೇಕು ಅವರವ್ರ ಮನೆಗೆ ಎಲ್ಲರೂ ಬಂದಾಗಿ ಸುಂಕ ಇಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಎಲ್ಲ ಹೊರಟೋದ್ರು. ಅಥ ತಸ್ಯಾಂ ಮಹೋತ್ಪಾತಾನ ದ್ವಾರವತ್ಯಾಂ ಸಮುತ್ಥಿತಾನ ವಿಲೋಕ್ಯ ಭಗವಾನಾಹ ಯದು ವೃದ್ಧಾನ್ ಸಮಾಗತಾನ. ಏನು ಹೇಳಿ ಹೋಗಿದ್ದಾನೆ, ಮಾರನೇ ದಿವಸವೋ ಅದರ ಮಾರನೇ ದಿವಸವೋ ಒಂದು ಭಾರಿ ಅಪಶಕುನ ಎದ್ಕೊಂಡ್ಬಿಡ್ತಪ್ಪ. ಮಹೋತ್ಪಾತ ಉತ್ಪಾತಗಳು ಬೇಸುವಾಗ್ಬಿಟ್ರು, ಆಕಾಶದಿಂದ ಉಲ್ಕಾಪಾತಗಳು, ಧೂಮಕೇತುಗಳು, ಬೇರೆ ಬೇರೆ ರಕ್ತ ಬೆಳೋದು, ಉಸಿರು ಬೆಳೋದು, ಮಾಂಸ ಬೆಳೆದು, ಭಾರಿ ಕೆಟ್ಟದಾದಂತಹ ಒಂದು ಅಪಶಕುನಗಳು ಎದ್ದಿದ್ದನ್ನು ಕಂಡು
ಆಗ ಭಗವಂತ ಯದುವೃದ್ಧರನ್ನೆಲ್ಲ ಕರೆದು ಎಲ್ಲರನ್ನು ಸೇರಿಸಿ ದೊಡ್ಡ ಬೇಗ ಮೀಟಿಂಗ್ ಮಾಡಿ ಈ ಮುಂದಿನ ಮಾತನ್ನು ಪರಮಾತ್ಮ ಹೇಳ್ತಾ ಇದ್ದಾನೆ. ನಾವೆಲ್ಲರೂ ಇವಾಗ ಇಲ್ಲಿಂದ ಆದಷ್ಟು ಬೇಗ ದ್ವಾರಕಾಪಟ್ಟಣ ಮುಳುಗೋಗುತ್ತೆ, ಭಾರಿ ಇದನ್ನು ದ್ವಾರಕಾಪಟ್ಟಣ ಮುಳುಗೋಗುತ್ತೆ, ನಾವೆಲ್ಲರೂ ಇಂದ ಖಾಲಿ ಮಾಡಬೇಕು, ನಾವೆಲ್ಲ ಹೊರಟೋಗೋಣ ಅಂತ ಅದನ್ನು ಹೇಳೋಕ್ಕೋಸ್ಕರ ಭಗವಂತ ಒಂದು ಮೀಟಿಂಗ್ ಕರೆಸ್ತಾ ಇದ್ದಾನೆ. ಶ್ರೀ ಭಗವಾನ್ ವಾಚ. ಶ್ರೀ ಭಗವಾನ್ ವಾಚ. ಏತೇ ವೈ ಸುಮಹೋತ್ಪಾತಾಃ ವ್ಯುತ್ತಿಷ್ಠಂತೀಹ ಸರ್ವತಃ ಶಾಪಶ್ಚ ನಃ ಕುಲಸ್ಯಾಸೀತ್ ಬ್ರಾಹ್ಮಣೇಭ್ಯೋ ದುರತ್ಯಯಃ. ದೊಡ್ಡ ದೊಡ್ಡ ಉತ್ಪಾತಗಳು ಬೀಳ್ತಾ ಇವೆ, ಭಾರಿ ಭಾರಿ ಅಪಶಕುನವನ್ನು ಉಂಟು ಮಾಡ್ತಾ ಇವೆ, ಎಲ್ಲ ಕಡೆಯಲ್ಲಿಯೂ ತೋರ್ತಾ ಇದೆ. ಅದಲ್ಲದೆ ಬ್ರಾಹ್ಮಣರ ಋಷಿ ಶಾಪ ಬೇರೆ ನಮ್ಮ ಕುಲಕ್ಕಿದೆ, ಅದು ಕೂಡ ಮೀರಕ್ಕಾಗದೇ ಇರತಕ್ಕದ್ದು. ಆದ್ದರಿಂದ ಅದರಿಂದ ಭಾರಿ ಭಯಂಕರವಾದಂಥ ಒಂದು ಕಾಲ ಬರುತ್ತೆ. ಅಷ್ಟರೊಳಗೆ ನಾವು ಏನು ಮಾಡಬೇಕು? ನಮಸ್ತವ್ಯಮಿಹ ಅಸ್ಮಾಭಿಃ ಜಿಜೀವಿಷುಭಿಃ ಆರ್ಯಕಾಃ ಪ್ರಭಾಸಂ ಸುಮಹತ್ ಪುಣ್ಯಂ ಯಾಸ್ಯಾಮೋ ದೈವಮಾಚರಂ. ಇವತ್ತೇ ನಾವು ಇನ್ನು ಇಲ್ಲಿ ಇರಬಾರ್ದು. ದ್ವಾರಕಾಪಟ್ಟಣ ಎಂಥ ದ್ವಾರಕಾಪಟ್ಟಣ, ಚಿನ್ನದ ದ್ವಾರಕಾಪಟ್ಟಣ ಕೊಂಡಾಡಿದ, ಎಂಥ ಸ್ವರ್ಗಲೋಕಕ್ಕೆ ಈ ಸಮಾನವಾಗಿರ್ತಕ್ಕದ್ದು ಅಂತಂದ. ಅಂಥ ದ್ವಾರಕಾಪಟ್ಟಣವನ್ನು ಎಲ್ಲರೂ ಇದ್ದಕ್ಕಿದ್ದಾಗ ಒಂದೇ ದಿವಸ ಎರಡನೇ ದಿವಸಕ್ಕೆ ತಮ್ಮ ತಮ್ಮ ಗಾಡಿ ಮೇಲೆ, ಕುದುರೆ ಮೇಲೆ, ರಸೆ ಮೇಲೆ, ಆನೆ ಮೇಲೆ ಹೋಗ್ಬೇಕು ಅಂತ ಹೇಳಿ ಇಲ್ಲಿ ನಾವಿಲ್ಲಿ ಇರಬಾರ್ದು. ನಮ್ಗೆ ಬದುಕಬೇಕು ಅಂತ ಅಪೇಕ್ಷೆ ಪಟ್ಟರೆ ನಾವೆಲ್ಲ ಹೊರಗೆ ಹೊಟ್ಟಕ್ಕೆ ಹೋಗೋಣ, ಪ್ರಭಾಸ ಕ್ಷೇತ್ರಕ್ಕೆ ಹೋಗೋಣ, ಮಹಾಪುಣ್ಯ ಕ್ಷೇತ್ರ ಇವತ್ತೇ ಹೋಗೋಣ. ಲೇಟ್ ಮಾಡಬೇಡಿ, ಬೇಗ ಬೇಗ ಬುಟ್ಟಿ ಬಿತ್ತಿ ಕಟ್ಕೊಳ್ಳಿ, ಅಡುಗೆಗಳು ಮಾಡ್ಕೊಳ್ಳಿ, ಪಾತ್ರೆ ಗೀತೆ ಇದ್ದು ತಗೊಳ್ಳಿ. ನಿಮ್ಮ ನಿಮ್ಮ ಚಿನ್ನ ಗಿನ್ನ ಏನಾದ್ರು ಒಡವೆ ತೊಡವೆ ಇದ್ದರೆ, ಒಳ್ಳೊಳ್ಳೆ ಸೀರೆ ಪೀರೆ ಏನೆಲ್ಲ ಇದ್ದರೆ ಏನೇನು ತೊಗೊಂಡು ಹೋಗ್ಬೇಕು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಹೊರಟ್ಬಿಡಿ. ನಾಳೆ ಅಂದ್ಕೋಬೇಡಿ, ನಾಳೆ ಬೇಡ ಇವತ್ತೇ ಹೊರಟ್ಬಿಡ್ಬೇಕು ಅಂತೇಳಿ ಪರಮಾತ್ಮ ಮೀಟಿಂಗ್ ತೀರ್ಮಾನ ಮಾಡಿಬಿಟ್ಟ. ಸರ 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 ಹೋಗ್ಬಿಟ್ಟು ಎಲ್ಲ ಇದಕ್ಕೆ ಹಾಕೊಂಡು ಟ್ರಂಕ್ಗಳಿಗೆ ಡಬ್ಬಿಗಳಿಗೆ ಬುಟ್ಟು ಎಲ್ಲ ಹಾಕೊಳಕ್ಕೆ ಗಂಟು ಮಾಡ್ಕೊಂಡು ಏರಿಸ್ತಾ ಇದ್ದಾರೆ. ಹ್ಮ್ ಯತ್ರ ಸ್ನಾತ್ವಾ ದಕ್ಷ ಶಾಪಾದ ಗೃಹೀತೋ ಯಕ್ಷಣೋ ಯಕ್ಷಣೋಡುರಾಟ ವಿಮುಕ್ತ ಕಿಲ್ಬಿಷಾಚ್ಛದ್ಯಃ ಭೇಜೆ ಭೂಯಃ ಕಲೋದಯಂ. ಯಾವ ಪ್ರಭಾಸ ಕ್ಷೇತ್ರದ ಒಂದು ಸರೋವರದಲ್ಲಿ ಸ್ನಾನ ಮಾಡಿ ಸಾಕ್ಷಾತ್ ಚಂದ್ರನೂ ಕೂಡ ಅದು ಕ್ಷಯರೋಗದಿಂದ ಪೀಡಿತನಾಗ್ಬಿಟ್ಟಿದ್ದ, ಆ ದಕ್ಷ ಪ್ರಜಾಪತಿ ಶಾಪದಿಂದ ಅವನು ಕೃತಿಕಾದಿ 21 ನಕ್ಷತ್ರ ಮರಿಯ ಮಾಡಿಕೊಂಡು ರೋಹಿಣಿ ಜೊತೆ ಇರ್ತಿದ್ದ, ಯಾರ ಜೊತೆಗೂ ಹೋಗ್ತಾನೆ ಇರಲಿಲ್ಲ. ಹಾ ತೈ ಯಕ್ಷಮಾರ್ಚಿತು ರಾಜಾನಂ ಯಕ್ಷಮಾರದಿದಿ. ನೀನು 21 ಜನ ಹೆಂಡತಿ ಕೊಟ್ಟರೆ ನೀವು ಬರೀ ರೋಹಿಣಿ ಅಂತ ಹೋಗ್ತೀಯಲ್ಲ, ನೀನು ಎಂತ ಅವನು ದಯವಿಟ್ಟು ಶಾಪ ಕೊಟ್ಟು. ಆ ಕ್ಷಯರೋಗವನ್ನು ಈ ಪ್ರಭಾಸ ಕ್ಷೇತ್ರದ ಒಂದು ತೀರ್ಥದಲ್ಲಿ ಚಂದ್ರ ಸ್ನಾನ ಮಾಡಿ ಆ ಕಲವನ್ನು ತನ್ನ ಕ್ಷಯರೋಗವನ್ನು ಕಳ್ಕೊಂಡು ತನ್ನ ಕಲೆಯನ್ನು ತುಂಬಿಕೊಂಡಲ್ಲ, ಅಂತಹ ಪುಣ್ಯಕ್ಷೇತ್ರವಾದಂತಹ ಪ್ರಭಾಸ ಕ್ಷೇತ್ರಕ್ಕೆ ಈಗಲೇ ಹೋಗೋಣ ಕಣ್ರಪ್ಪ, ಎಲ್ಲ ರೆಡಿಯಾಗಲಿ, ತಯಾರು ಮಾಡ್ಕೊಳ್ಳಿ, ಸಿದ್ಧರಾಗಲಿ, ಹೋಗ್ಬಿಡೋಣ ಅಂತ ಇದ್ದಾನೆ. ವಯಂಚ ತಸ್ಮಿನ್ ಆಪ್ಲುತ್ಯ ತತ್ಸ್ತತ್ವ ವಯಂಚ ತಸ್ಮಿನ್ ಆಪ್ಲುತ್ಯ ತರ್ಪಯಿತ್ವಾ ಪಿತೃನ್ ಸುರಾನ ಭೋಜಯಿತ್ವೋ ವಿಪ್ರಾನ ನಾನಾ ಗುಣವತಾಂಧಸ. ನಾವು ಇಲ್ಲಿ ಹೋಗ್ಬೇಕಾದ್ರೆ ಎಲ್ಲ ತರಕಾರಿಗಳನ್ನು ಆಹಾರ ಪದಾರ್ಥಗಳನ್ನು ತುಪ್ಪ ಜೇನುತುಪ್ಪ ಪಂಚಭಕ್ಷ ಪದಾರ್ಥ ಏನೇನು ಎಲ್ಲವನ್ನು ತಗೊಂಡ್ಬಿಟ್ಟು ಅಲ್ಲಿ ನಾವು ಹೋಗಿ ಅಲ್ಲಿ ಆ ಪ್ರಭಾಸ ಕ್ಷೇತ್ರ ಸರೋವರ ಸ್ನಾನ ಮಾಡಿ ನಾವು ನಮ್ಮ ಪೂರ್ವಜರಿಗೆ ತರ್ಪಣ ಕೊಟ್ಟು ಆಮೇಲೆ ಬ್ರಾಹ್ಮಣರನ್ನೆಲ್ಲ ಒಳ್ಳೆ ವಿದ್ಯಾವಂತರು ತಪಸ್ವಿಗಳು ಸದಾಚಾರ ಸಂಪನ್ನ ಬ್ರಾಹ್ಮಣರನ್ನು ಊಟ ಮಾಡಿಸಿ ಒಳ್ಳೆ ನಾನಾ ಗುಣವಾದ ಅನೇಕ ಪ್ರಕಾರವಾದ ಗುಣದಿಂದ ಕೂಡಿದಂತಹ ವಾಂಗಿಭಾತ್ ಮಾಡೋಣ, ಮಿಚ್ಚುಂಡೆ ಮಾಡಿಸೋಣ, ಮೈಸೂರು ಬಾಕಿರಲಿ, ಆಮೇಲೆ ಹಪ್ಪಳ ಸಂಡಿಗೆ ಅದೆಲ್ಲ ಭಾಳ ಕಾಲ ಇರಬೇಕು, ಒಳ್ಳೊಳ್ಳೆ ಸಾರು ಹುಳಿ ಮಸಿಗೆ ಹುಳಿ ಎಲ್ಲ ಇರಬೇಕು, ಕೇಸಿ ಬಾತು ಜಿಲೇಬಿ ಎಲ್ಲ ಇರಬೇಕು, ಯಾವ ಪಕ್ಷ ಭೋಜನಗಳು ಕೊರತೆ ಇರಬಾರ್ದು, ಎಲ್ಲ ಥರ ಅಂಧಸ ಅಂದರೆ ಅದು ಅನ್ನ, ನಾನಾ ಗುಣವತ್ತ ಅಂಧಸ ಅನೇಕ ಪ್ರಕಾರ ಗುಣದ ಕೊಡಿದಂತಹ ದೊಡ್ಡ ಒಂದು ಇದು ಊಟದ ಏರ್ಪಾಡು ಮಾಡಿಬಿಟ್ಟು ಎಲ್ಲರಿಗೂ ಊಟ ಹಾಕೋಣ, ಎಲ್ಲ ಬ್ರಾಹ್ಮಣರನ್ನು ಕರೆಸ್ಬಿಟ್ಟು ಎಲ್ಲರಿಗೂ ಊಟ ಹಾಕೋಣ ಅಂತ ಹೇಳ್ಬಿಟ್ಟು ಪರಮಾತ್ಮ ದೊಡ್ಡ ಏರ್ಪಾಡು ಮಾಡಿ ನಡೀರಿ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರನ್ನು ಹೊರಡಿಸ್ತಾ ಇದ್ದಾನೆ. ತೇಷು ದಾನಾನಿ ಪಾತ್ರೇಷು ಶ್ರದ್ಧಯೋಕ್ತ್ವಾ ಮಹಾಂತಿ ವೈ ವೃಜಿನಾನಿ ತರಿಷ್ಯಾಮಃ ದಾನೈರ್ನೌ ಭಿರಿವಾರ್ಣವಂ. ಹೇಗೆ ದೋಣಿಯಿಂದ ಸಮುದ್ರವನ್ನೇ ದಾಟ್ತೀವೋ ಅದೇ ರೀತಿ ಅಲ್ಲಿರ್ತಕ್ಕಂತಹ ಪುಣ್ಯಾತ್ಮರಿಗೆ ತಪಸ್ವಿಗಳಿಗೆ ಋಷಿಮುನಿಗಳಿಗೆ ನಾವು ಅನ್ನ ದಾನ ಮಾಡಿ ಬೇರೆ ಸುವರ್ಣದಾನ, ಗೋದಾನ, ವಸ್ತ್ರದಾನ, ಭೂದಾನ ಇತ್ಯಾದಿಗಳನ್ನು ಶ್ರದ್ಧೆಯಿಂದ ಕೊಟ್ಟು ದೊಡ್ಡ ದೊಡ್ಡದ ದಾನ ಮಾಡಿ ಎಲ್ಲ ಪಾಪವನ್ನು ಕಳ್ಕೊಂಬಿಡೋಣ, ಎಲ್ಲ ಇದು ಮುಕ್ತರಾಗ್ಬಿಡೋಣ, ಪಾಪದ ಮುಕ್ತರಾಗ್ಬಿಟ್ಟು ಹೇಗೆ
ದೋಣಿಯಿಂದ ದಣಿ ನದಿಯಿಂದ ದಾಟುವ ಹಾಗೇನೆ ಆ ದಾನದಿಂದ ಧರ್ಮದಿಂದ ಎಲ್ಲ ಪಾಪ ದಾಟಿ ಹೋಗ್ಬಿಡೋಣ, ಬೇಗ ನಡೀರಿ ಹೋಗೋಣ ಅಂತ ಹೇಳಿ ಪರಮಾತ್ಮ ಅಲ್ಲಿ ತೀರ್ಮಾನ ಮಾಡಿದ. ಶ್ರೀಶುಕ ಉವಾಚ, ಶ್ರೀಶುಕ ಉವಾಚ ಏವಂ ಭಗವತಾದಿಷ್ಟಾ ಯಾದವ ಕುಲನಂದನ ಗಂತುಂ ಕೃತಧಿಯಸ್ತೀರ್ಥಂ ಸ್ಯಂದಮ. ತೀರ್ಥಂ ತೀವ್ರಮಿಲ್ಲಪ್ಪ ತೀರ್ಥ ಅದ್ರಲ್ಲಿ ತೀವ್ರ ಚಂದನಾನ್ ಸಮಯೋಯುಜನ್ ಯಾವಾಗ ಪರಮಾತ್ಮ ಹೇಳ್ದ ತಕ್ಷಣ ಪಂಚೆ ಹೋಗಿ ಪಂಚೆ ಕೊಡ್ಕೊಂಡಿದ್ದೆ ಸರಿ ಸರ ಸರ ಮನೆ ಹೋಗ್ಬಿಟ್ರು ಸರ ಸರ ಎತ್ತು ಗಾಡಿಗಳನ್ನ ಕಟ್ಕೊಂಡ್ರು ಕುದುರೆಗಳನ್ನೆಲ್ಲ ಕಟ್ಕೊಂಡ್ರು ಎಲ್ಲ ಯಾದವರೆಲ್ಲರೂ ಕೂಡ ಗಂತು ಕೃತಧಿಯ ಹೋಗಕ್ಕೆ ಎಲ್ಲರೂ ಮನಸ್ಸನ್ನು ಮಾಡಿದವರಾಗಿ ತೀರ್ಥಗಳಿಗೆ ಹೋಗ್ಬೇಡಿ ಚಂದನ ನಿನ್ನ ರಸಗಳನ್ನೆಲ್ಲ ಸಮಯೋಯುಜನ್ ಎಲ್ಲ ಹೋಗ್ಬಿಟ್ಟು ರೆಡಿ ಆಗ್ಬಿಟ್ರು. ವಿತಿನ್ ಒನ್ ಅವರ್ಗೆ ಒಂದು 50,000 ರಸ ರೆಡಿ ಆಗ್ಬಿಟ್ಟಿದೆ. 50,000 ರಸ ಕುದುರೆ ಆನೆ ಎಲ್ಲ ರೆಡಿ ಆಗ್ಬಿಟ್ಟು ಎಲ್ಲರ ಮೇಲೂ ಏನು ಎಷ್ಟು ಗಂಟು ಇದ್ದೋ ಯಾವುದು ಎಲ್ಲ ತುಂಬಿಟ್ರು. ಅಲ್ಲಿ ತಮ್ಮ ತಮ್ಮ ಅತ್ಯಮೂಲ್ಯವಾದ ಪದಾರ್ಥಗಳನ್ನೆಲ್ಲ ಅದಕ್ಕೆ ತುಂಬಿಟ್ಟು ಹಾಕೊಂಡ್ಬಿಟ್ಟು ಎಲ್ಲರೂ ಕೂಡ ಪ್ರಯಾಣ ಬೆಳೆಸೇ ಬಿಟ್ರು. ತನ್ನಿರೀಕ್ಷೋದ್ಧವೋ ರಾಜನ್ ಶುತ್ವಾ ಭಗವತೋದಿತಂ ದೃಷ್ಟ್ವಾ ರಿಷ್ಟಾನಿ ಘೋರಾಣಿ ನಿತ್ಯಂ ಕೃಷ್ಣ ಮನೋವ್ರತಃ. ಈ ಮಧ್ಯದಲ್ಲಿ ಈ ಘೋರವಾದಂತಹ ಉತ್ಪಾತಾದಿಗಳನ್ನು ಕಂಡು ಅರಿಷ್ಟಗಳನ್ನೆಲ್ಲ ನೋಡಿ ಭಗವಂತ ಹೇಳಿದ್ದನ್ನು ಕೂಡ ಕೇಳಿಸಿಕೊಂಡವನಾಗಿ ಉದ್ಧವ ಅನ್ನುವಂಥವನು ಯಾವಾಗಲೂ ಕೃಷ್ಣನ ಬಹಳ ಬಲಭಂಟ ಕೃಷ್ಣನ ಏನು ಅದಕ್ಕೆ ಅನುಚರ ಕೃಷ್ಣನ ಭಂಟ ರೈಟ್ ಅಂತಲ್ಲ ಬಹಳ ಅತ್ಯಂತ ಆಪ್ತ ಪ್ರಿಯನಾದವನು ಅವನು ಕೃಷ್ಣನಂತ ಬಂದ್ಬಿಟ್ಟು ಹೇಳ್ತಾ ಇದ್ದಾನೆ. ವಿವಿಕ್ತ ಉಪಸಂಗಮ್ಯ ಜಗತಾಮೀಶ್ವರೇಶ್ವರಂ ಪ್ರಣಮ್ಯ ಶಿರಸ ಪಾದೌ ಪ್ರಾಂಜಲಿ ಸ್ತಮಭಾಷ. ಅವನು ಸ್ವಲ್ಪ ಕೃಷ್ಣನ ಸ್ವಲ್ಪ ಕೃಷ್ಣ ಸ್ವಲ್ಪ ಈ ಕಡೆ ಬಾ ಅಂತ ಹೇಳ್ಬಿಟ್ಟು ಅಲ್ಲೇ ಪಾರ್ಕ್ನ ಒಂದ್ ಕಡೆ ಕರ್ಕೊಂಡು ಹೋಗಿ ಅಲ್ಲಿ ನಮಸ್ಕಾರ ಮಾಡಿ ಜಗತ್ತಿಗೆ ಈಶ್ವರನಾಗತ್ತಿಗೆ ಪರಮಾತ್ಮನ ಹತ್ರ ಕೈ ಮುಗಿದುಕೊಂಡು ತಲೆ ಬಾಗಿಸ್ಕೊಂಡು ಆ ಕೃಷ್ಣನ ಪ್ರಾರ್ಥನೆ ಹೇಳ್ಕೊಳ್ತಾ ಇದ್ದಾನೆ. ಪರಮಾತ್ಮ ನಮ್ಮನ್ನು ಕೈ ಬಿಡ್ಬೇಡಪ್ಪ, ನಮಗೆ ನಮ್ಮ ಉದ್ಧಾರ ಮಾಡಬೇಕು ನೀನು ಅಂತ ಹೇಳಿ ಕೇಳ್ಕೋಬೇಕು. ಉದ್ಧವ ತನ್ನ ಪ್ರಾರ್ಥನೆಯನ್ನ ಪರಮಾತ್ಮನ ಇಡ್ತಾ ಇದ್ದಾನೆ. ಉದ್ಧವ ಉವಾಚ ದೇವದೇವೇಶ ಯೋಗೇಶ ಪುಣ್ಯಶ್ರವಣಕೀರ್ತನ ಸಂಹೃತ್ಯೇತತ್ಕುಲಂ ನೂನಂ ಲೋಕಂ ಸಂತ್ಯಕ್ಷಸೆ ಭವಾನ್ ವಿಪ್ರಶಾಪಂ ಸಮರ್ಥೋಪಿ ಪ್ರತ್ಯಹನ್ನ ಯದೀಶ್ವರಃ. ಹೇ ದೇವದೇವೇಶ, ಹೇ ಯೋಗೇಶನೇ, ಹೇ ಪುಣ್ಯವಾದಂತಹ ಕೀರ್ತಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮನೇ, ನೀನೇ ಇಡೀ ಯಾದವಗಳನ್ನು ಸಂಹಾರ ಮಾಡಿಬಿಟ್ಟು ನೀನು ಲೋಕಕ್ಕೆ ಹೋಗೋನಾಗಿದ್ದೀಯಾ, ಈ ಸದ್ಯಕ್ಕೆ ಈ ಅವತಾರ ಮುಗಿಸ್ಬೇಕು ಅಂತ ಅಂದ್ಕೊಂಡಿದೀಯಾ, ನನಗೆ ಅರ್ಥವಾಯಿತು. ಆ ವಿಪ್ರಶಾಪವನ್ನು ಬದಲಾಯಿಸೋ ಸಾಮರ್ಥ್ಯ ಉಳ್ಳವನಾದರೂ ಅದನ್ನು ಮಾಡಬಾರ್ದು ಅಂತ ಹೇಳಿ ಅಂದ್ಕೊಂಡು ನೀನು ಅದಕ್ಕೆ ಸಿದ್ಧನಾಗಿದ್ದೀಯಾ, ಎಲ್ಲರನ್ನು ನಾಶ ಮಾಡಬೇಕು ಹೊರಟಿದೀಯಾ. ಆದರೆ ನನಗೆ ನಾಹಂ ತವಾಂಘ್ರಿ ಕಮಲಂ ಕ್ಷಣಾರ್ಧಮಪಿ ಕೇಶವ ತ್ಯಕ್ತುಂ ಸಮುತ್ಸಹೇ ನಾಥ ಸ್ವಧಾಮ ನಯಮಾಮಪಿ. ನನಗೆ ಮಾತ್ರ ಪರಮಾತ್ಮ ನಿನ್ನ ಪಾದ ಕಮಲವನ್ನು ಅವನು ಕ್ಷಣಕಾಲವೂ ಬಿಟ್ಟಿರೋಕ್ಕಾಗೋದಿಲ್ಲ. ನಾನು ಏನ್ ಬೇಕಾದ್ರೂ ಬಿಟ್ಟಿರಬಲ್ಲೆ, ನನ್ನ ಹೆಂಡತಿ ಬಿಡ್ತೀನಿ, ಮಕ್ಕಳನ್ನ ಬಿಡ್ತೀನಿ, ಮೈನಲ್ಲಿ ಬಿಡ್ತೀನಿ, ನಿನ್ನ ಪಾದ ಕಮಲವನ್ನು ಮಾತ್ರ ಖಂಡಿತ ಬಿಟ್ಟಿರೋಕ್ಕಾಗಲ್ಲ, ಕ್ಷಣಾರ್ಧವನ್ನು ಬಿಟ್ಟಿರೋಕ್ಕಾಗಲ್ಲ. ಚಕ್ತು ನಾನು ಸಮರ್ಥನಲ್ಲ. ಅದನ್ನ ಹೇ ನಾಥ ಸ್ವಾಮಿ, ನೀನು ಎಲ್ಲಿ ಹೋಗ್ತೀಯೋ ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗು, ನನ್ನನ್ನು ನಿನ್ನ ಜೊತೆಯಲ್ಲೇ ಇಟ್ಕೋ, ನನ್ನನ್ನು ಮಾತ್ರ ಬಿಟ್ಟು ಹೋಗ್ಬೇಡ, ನನ್ನನ್ನು ಮಾತ್ರ ನನ್ನ ಕೈ ಬಿಡ್ಬೇಡಪ್ಪ. ನನಗೆ ಒಂದೇ ಪ್ರಾರ್ಥನೆ, ನಿನ್ನ ಕಾಲು ಹಿಡಿದು ಕೇಳ್ಕೊಳ್ತೀನಿ ದಮ್ಮಯ್ಯ ಅಂತ ಕೇಳ್ಕೊಳ್ತೀನಿ, ದಯವಿಟ್ಟು ನನ್ನನ್ನು ನೀನು ತಿರಸ್ಕಾರ ಮಾಡಬಿಡ್ಬೇಡ ಅಂತ ಹೇಳ್ಬಿಟ್ಟು ಬಹಳ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾನೆ ಉದ್ಧವ ಪರಮಾತ್ಮ. ನೀನು ಮಾತ್ರ ನನಗೆ ಮಾಡಬೇಡ, ಉದಾಸೀನ ಮಾಡಬೇಡ. ತವ ವಿಕ್ರೀಡಿತಂ ಕೃಷ್ಣಾನಾಂ ಪರಮಮಂಗಲಂ ಕರ್ಣಪೀಯೂಷಮಾಸ್ವಾದ್ಯ ತ್ಯಜಂತ್ಯನ್ಯಸ್ಪೃಹಾಂ ಜನ. ನಿನ್ನ ಒಂದು ಆಟ ಇದೆಯಲ್ಲ ವಿಕ್ರೀಡಿತ, ನೀನೇನೇನು ಚೇಷ್ಟೆ ಮಾಡಿದೆಯೋ ಬಾಲ್ಯದಿಂದ ಇಲ್ಲಿವರೆಗೆ, ಅದು ಮನುಷ್ಯರಿಗೆಲ್ಲ ಪರಮ ಮಂಗಲವಾಗಿರ್ತಕ್ಕಂತಹ ಆಟ. ಅದನ್ನು ಕೇಳಿದರೆ, ಅದನ್ನು ಹಾಡಿದರೆ, ಅದನ್ನು ಓದಿದರೆ ಅಥವಾ ತಾವು ಅದನ್ನೇ ಪಠನೆ ಮಾಡಿದರೆ ಸಮಸ್ತ ಮಂಗಲವೂ ಉಂಟಾಗುತ್ತೆ. ಅಂಥ ಇದು ನನ್ನ ಕರ್ಣ ಪೀಯೂಷ, ಕಿವಿಗಳಿಗೆ ಅಮೃತವಂತ ಇರ್ತಕ್ಕಂತಹ ಅಮೃತ ರಸ ಅದು. ಅದನ್ನು ಆಸ್ವಾದನೆ ಮಾಡಿ ಆ ಮನುಷ್ಯ ಚಜನ್ಯಸ್ಪ ಎಲ್ಲ ಆಸೆಯನ್ನು ಬಿಟ್ಬಿಟ್ಟಿದ್ದಾರೆ. ನಿನ್ನ ಕಥಾಮೃತವನ್ನು ಕೇಳ್ಬಿಟ್ರು ಅಂದರೆ ಸಾಕು ನಮಗೆ, ನಿಮ್ಮ ಜೀವನದಲ್ಲಿ ಇದು ಒಂದೇ ಸಾಕು, ನಮಗೆ ಇನ್ನೇನು ಬೇಡ, ನಿಮ್ಗೆ ಐಶ್ವರ್ಯ ಬೇಡ, ಮಕ್ಕಳು ಬೇಡ, ರಾಜ್ಯ ಬೇಡ, ಕೋಶ ಬೇಡ, ಏನೇನು ಬೇಡ, ನಿರಂತರ ಕೃಷ್ಣ ಕಥಾಮೃತ ಒಂದೇ ಸಾಕು ಅಂಥೇಳಿ ಎಲ್ಲರೂ ಅದರಲ್ಲೇ ಇರ್ತಾರೆ. ಅಂಥ ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ
కల్మషాపహం శ్రవణ మంగళం శ్రీమదాతకం భువి గృణంతి చే భూరిదా జనః క్రీడాశనాటనస్థానస్నానక్రీడాశనాదిషు కథం త్వాం ప్రియమాత్మానం వయం భక్తాస్తి జయమహి. నిన్ జొతెలు యావాగలు నిన్ జొతెలే మలగోదు, నిన్ జొతెలే కూరోదు, నిన్ జొతెలే ఓడాడదు, నిన్ జొతెలే నించుకోడదు. స్నానమాలు నిన్ జొతెలే, ఆట ఆడువాగ తిన్నువాగ ఎలా నిన్ జొతెలే ఇద్దు ఇద్దు ఇద్దు. ఇవాగ నిన్న ఇంత ప్రియనాగిలో నిన్న నా భక్తాన హేగి బిట్టు కాగతి హేళు కృష్ణ, ನಾ ಹೆಂಗ್ ಬಿಟ್ಟಿರೋನು ಹೇಳು, ಆಗೋದಿಲ್ಲ. ಇಲ್ಲ ನಮ್ಮ ಪ್ರಾಣ ತೆಗೆದ್ಬಿಡು ಅಷ್ಟೇ, ನನಗೆ ಮಾತ್ರ ನಿನ್ ಬಿಟ್ಟಿರು ಅಂದ್ರೆ ಸಾಧ್ಯವೇ ಇಲ್ಲ. ನಿನ್ನನ್ನು ಬಿಟ್ಟಿರೋ ಖಂಡಿತ ಸಾಧ್ಯ ಇಲ್ಲ, ನನಗೆ ಆಗೋದಿಲ್ಲ. ನಿನ್ನ ಭಕ್ತರಾಗಿರ್ತಕ್ಕಂಥ ನಮ್ಮನ್ನ ದಯವಿಟ್ಟು ನೀನು ಅನುಗ್ರಹ ಮಾಡು, ಕೈ ಬಿಡಬೇಡ. ನಮ್ಮನ್ನು ಕೂಡ ನಿನ್ನ ಜೊತೆ ಕರ್ಕೊಂಡು ಹೋಗು, ಎಲ್ಲಿ ಹೋಗಿ ನಾವು ಅಲ್ಲಿ ಬರ್ತೀವಿ, ನನ್ನನ್ನು ಮಾತ್ರ ಬಿಡಬೇಡ ಅಂತ ಆ ಉದ್ಧವ ಅಂಗಲಾಶಿ ಬೇಡ್ಕೊಳ್ತಾ ಇದ್ದಾನೆ ಪರಮಾತ್ಮನ ಹತ್ರ. ತ್ವಯೋಪಭುಕ್ತ ಸ್ರಗ್ಗಂಧವಾಸೋಲಂಕಾರ ಚರ್ಚಿತಾಃ ಉಚ್ಛಿಷ್ಟ ಭೋಜನೋ ದಾಸಾಸ್ತ ಭೋಜಿನೋ ದಾಸಾಸ್ತವ ಮಾಯಾಂ ಜಯೇಮಹಿ. ನೀನೇನೇನು ಅನುಭವಿಸಿರ್ತೀಯೋ, ಒಂದು ಮಾಲೆ ಇರ್ಬೋದು, ಗಂಧ ಇರ್ಬೋದು, ಬಟ್ಟೆ ಇರ್ಬೋದು, ಅಲಂಕಾರ ವಸ್ತ್ರ, ನೀನು ಪೂಜೆ ಮಾಡಿದ್ರು, ಅದು ನೀನು ಊಟ ಮಾಡಿದ್ರು, ಆ ಎಂಜು ಅದನ್ನು ತಿನ್ಕೊಂಡು ಅದನ್ನು ಅನುಭವಿಸ್ಕೊಂಡು, ನೀನು ಒಳ್ಳೆ ಹೂ ಮುಡ್ಕೊಂಡು ಬಿಡಿಸಾಡಿದ್ರೆ ಆ ಹೂವನ್ನು ನಾವು ಮುಡ್ಕೊಳ್ತೀವಿ. ನೀ ಏನಾದ್ರು ಅಹಂಕಾರ ವಸ್ತ್ರ ಸಾಕು ಬೇಜಾದ್ರೂ ಇಟ್ಟರೆ ಅದು ಕೃಷ್ಣ ಪ್ರಸಾದ ಅಂತ. ನೀನು ಏನಾದರೂ ಎಂಜಿನ್ ಮಾಡಿಕೊಟ್ರು ಬರೋಲ್ಲ, ನೀನು ತಿಂದು ಮಿಕ್ಕಿದ್ದು ಬರೋಲ್ಲ. ಅದನ್ನು ನಾವು ತಿಂದು ಬದುಕುತ್ತಾ ಇರುವಂಥವ್ರು ಉಚ್ಛಿಷ್ಟ ಭೋಜನ. ಇನ್ನು ದಾಸರು ಹಾಗಿದ್ದವರಾಗಿ ನಾವು ಮಾಯೆಯನ್ನು ನಾವು ಗೆಲ್ತೀವಿ, ಅಂಥವರಾಗಿದ್ದೀವಿ. ನಿನ್ನ ಮಾಯೆ ಗೆಲ್ಲೋದಕ್ಕೆ ನಿನ್ನ ಅನುಸರಣೆಯೇ ಕಾರಣ. ಹಾಗಿದ್ದವರಾದಾಗ ಈಗ ನಮ್ಮನ್ನು ಬಿಟ್ಟು ಹೋಗ್ತೀರಿ ಅಂದರೆ ನಮಗೆ ಅದು ಒಪ್ಪಲ್ಲ. ಮಾತರ್ಶನಾಯ ಋಷಯ ಶ್ರಮಣ ಊರ್ಧ್ವಮಂಥಿನಃ ಬ್ರಹ್ಮಾಖ್ಯಂಧಾಮತೇ ಯಾಂತಿ ಶಾಂತಾ ಸನ್ಯಾಸಿನೋ ಮಲಾ. ಮಾತರ್ಶನಾ ಹವಾರ್ಹಯ ಶ್ರಮಣ ಊರ್ಧ್ವಮಂಥಿನೋ ಬಭೂವಿರಿ. ವಾತರ್ಶನ ಅಂದ್ರೆ ಗಾಳಿಯೇ ಅವರಿಗೆ ಬದುಕಿಗೆ ಹಗ್ಗ, ಅಂದ್ರೆ ಗಾಳಿ ಕುಡ್ಕೊಂಡಿದ್ದಂತಹ ಋಷಿ ಮುನಿಗಳು. ಶ್ರಮಣ ಅಂದರೆ ಸನ್ಯಾಸಿಗಳು. ಊರ್ಧ್ವ ಮಂಥಿಗಳು ಅಂದರೆ ಊರ್ಧ್ವರೇತಸ್ಕರಾಗಿರ್ತಕ್ಕವರು, ಅವರು ಎಲ್ಲ ಹಿಂದಿಯನ್ನು ಗೆದ್ದಂಥವರು. ಅವರು ನಿನ್ನ ಧಾಮವಾಗಿರ ಬ್ರಹ್ಮ ಎಂಬ ಹೆಸರಿನ ಸ್ಥಾನವನ್ನು ಶಾಂತರಾಗಿ ಸನ್ಯಾಸಿಗಳಾಗಿ ಪರಿಶುದ್ಧರಾಗಿ ಹೊಂದಿದವರಾಗಿದ್ದಾರೆ. ಅಂಥ ಸ್ಥಾನ ಅದು, ಆ ಸ್ಥಾನಕ್ಕೆ ನಾವು ಹೋಗಬೇಕು ಅಂತ ಅಪೇಕ್ಷೆ ಪಡ್ತಿದ್ದೀವಿ. ನಮ್ಮನ್ನು ಮಾತ್ರ ಬಿಡಬೇಡ, ಬಿಟ್ಟೋಗ್ಬೇಡ. ವಯಂ ದ್ವಿಹ ಮಹಾಯೋಗಿನ್ ಭ್ರಾಮಂತಃ ಕರ್ಮವರ್ತ್ಮಸು ತ್ವದ್ವಾರ್ತಯಾ ತರಿಷ್ಯಾಮಸ್ತವ ತವಕೈರ್ ತವಕೈರ್ ದುಸ್ತರಂ ತಮಃ. ನಾವಾದರೂ ಈ ಕರ್ಮ ಮಾರ್ಗದಲ್ಲಿ ಸುತ್ತಾ ಇದ್ದೀವಿ, ಭ್ರಾಂತಿ ಅಲ್ಲೇ ಭ್ರಮಣೆ ಆಗ್ತಾ ಇದೆ, ತಿರುಗಾಡು ಅಲ್ಲೇ ಕರ್ಮವರ್ತ್ಮಸು ಭ್ರಮಂತಃ ಅಲ್ಲೇ ಸುತ್ತುತ್ತಾ ತಿರುಗಾಡುತ್ತಾ. ಹೇ ಮಹಾಯೋಗಿ, ಯೋಗಿನ್ ಯೋಗೀಶ್ವರ ಪರಮಾತ್ಮನೇ, ನಿನ್ನ ವಾರ್ತೆಯಿಂದ ಇದನ್ನೆಲ್ಲ ನಾವು ದಾಟಬೇಕಾಗಿದೆ. ತಾವಕೈ ದುಸ್ತರಂ ತಮಃ, ನಿನ್ನ ಭಕ್ತರಾದವರಿಗೆ ಈ ತಮಸ್ಸು ಏನು ದುಷ್ಟರವಲ್ಲ. ದುಷ್ಟರವಾಗಿರೋ ತಮಸ್ಸನ್ನು ನಾವು ನಿಮ್ಮವರಾಗಿ ನಾವು ದಾಟಿಬಿಡ್ತೀವಿ. ಹಾಗಾಗಿ ನಮ್ಮನ್ನು ದಾಟಿಸು, ನಮಗೆ ಅಜ್ಞಾನ ಪರಿಹಾರ ಮಾಡು. ನಾವು ಈ ಕರ್ಮಬಂಧನ ಬೇಡ, ನನಗೆ ನಿನ್ನ ಪಾದವೇ ಸಾಕು, ನಿನ್ನ ಸ್ಮರಣೆಯೇ ನನಗೆ ನಿರಂತರ ಇರಲಿ. ಸ್ಮರಂತಃ ಕೀರ್ತಯಂತಸ್ತೆ ಕೃತಾ ನಿಗದಿತಾನಿ ಚ ಗತ್ಯುತ್ಸ್ಮಿತೆ ಕ್ಷಣಕ್ಷ್ವೇಲಿಯನ್ ಎಂದ್ರಲೋಕ ವಿಡಂಬನಂ. ನಿನ್ನನ್ನು ಸ್ಮರಿಸಿಕೊಳ್ಳುತ್ತಾ, ನಿನ್ನನ್ನೇ ಕೀರ್ತನೆ ಮಾಡುತ್ತಾ, ನೀನು ಏನೇನು ಮಾಡಿದೆಯೋ ಅದನ್ನೆಲ್ಲ ಹೇಳ್ಕೊಂಡು ಹೇಳ್ಕೊಂಡು ನಿನ್ನ ಗತಿ, ನಿನ್ನ ಓಡಾಟ, ನಿನ್ನ ಸ್ಮಿತೆ ಕ್ಷಣ, ಒಳ್ಳೆ ಮುಗುಳದಾಗೆ ನೋಟ, ನಿನ್ನ ಕೇಳಿತ, ನಿನ್ನ ತಮಾಷೆ, ನಿನ್ನ ಲೋಕ ವಿಡಂಬನೆ, ಇದೇ ಸಾಕು ನಮಗೆ. ಅದನ್ನು ಜ್ಞಾಪಿಸ್ಕೊತಾ ಇದ್ಬಿಟ್ರೆ ಏನು ಅದ್ಭುತ, ಏನು ಲೋಕೋತ್ತರ, ಏಂಥ ನಿನ್ನ ಮಹಾನುಭಾವ ನೀನು. ನಿನ್ನ ನಡವಳಿಕೆ, ನಿನ್ನ ನೋಟ, ನಿನ್ನ ಮಾತು, ನಿನ್ನ ಕೃತಿ ಪ್ರತಿಯೊಂದು ಪರಮಾತ್ಮ ಅದು ಅನುಪಮವಾಗಿರ್ತಕ್ಕಂಥ ಹೋಲಿಕೆ ಕೂಡ ಬರೆದಿರುವಂಥದ್ದು. ಅಂಥ ಇದನ್ನೆಲ್ಲ ಸ್ಮರಿಸ್ಕೊಳ್ತಾ ನಾವು ಇರೋಂಗಾಗಬೇಕು. ನಮ್ಗೆ ಅದು ಒಂದೇ ಸಾಕು ಪರಮಾತ್ಮ, ಅಲ್ಲೇ ನಮ್ಮನ್ನು ನೆನೆಸ್ಬಿಡು ಅಂತ ಹೇಳೋಣ. ಲಕ್ಷ್ಮಣ ಹೇಳಿದ್ದಾರೆ. ಶ್ರೀಶುಕ ಉವಾಚ ಏವಂ ವಿಜ್ಞಾಪಿತೋ ರಾಜನ್ ಭಗವಾನ್ ದೇವಕೀ ಸುತಃ ಏಕಾಂತಿನಂ ಪ್ರಿಯಂ ಭೃತ್ಯಮುದ್ಧವಂ ಸಮಭಾಷತ. ಇಷ್ಟು ಮಟ್ಟಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಉದ್ಧವ. ಅವಾಗ ಪರೀಕ್ಷಿತ್ ಮಹಾರಾಜ ಏನು ಹೇಳೋಣ, ಭಗವಂತ ದೇವಕೀ ಸುತನ ಅಂತ ಪರಮಾತ್ಮ ಅತ್ಯಂತ ಪ್ರಿಯನಾಗಿರ್ತಕ್ಕಂತಹ ಭೃತ್ಯ ಭಕ್ತನಾಗಿರ್ತಕ್ಕಂತಹ ಉದ್ಧವನನ್ನ ಈ ಮುಂದಿನ ಅಧ್ಯಾಯ ಹೇಳುವ ರೀತಿಯಿಂದ ಮಾತಾಡಿಸಕ್ಕೆ ಶುರು ಮಾಡುವ ಎಂಬಲ್ಲಿಗೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತ ಏಕಾದಶ ಸ್ಕಂಧೆ ಷಷ್ಠೋಧ್ಯಾಯ. ಶ್ರೀ ಭಗವಾನ್ ಉವಾಚ
यदाथमां महाभागा तच्चिकीर्षितमेव मे ब्रह्मा भवो लोकपाला स्वर्वासं मेभिकांक्षिणः। यदाथ हे महाभागा अत्यंत पुण्यात्मनादंतः उद्धवने ಏನು ನನ್ನನ್ನ ಕುರಿತು ಹೇಳ್ತಾ ಇದೀಯಾ, ನಿಜವಾಗ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ದೀಪ, ನಿನಗೆ ಉಪದೇಶ ಮಾಡಬೇಕು, ನಿನಗೆ ತತ್ವ ಉಪದೇಶ ಮಾಡಬೇಕು, ನಿನಗೆಲ್ಲ ತಿಳಿಸ್ಕೊಳ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ ಕಣಯ್ಯ, ಅದನ್ನೇ ನೀನು ಇವಾಗ ಹೇಳ್ಕೊಳ್ತಾ ಇದೀಯಾ। ಅರ್ಜುನಿಗೆ ಹೇಗೆ ನಾನು ಗೀತೋಪದೇಶ ಮಾಡೋ ಅದೇ ರೀತಿ ನಿನಗೆ ನಾನು ತತ್ವೋಪದೇಶ ಮಾಡಬೇಕು ಅಂದ್ಕೊಂಡಿದ್ದೀನಿ। ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ, ಭವ ಅಂದರೆ ಶಿವ, ಆ ಲೋಕಪಾಲ ಸ್ವರ್ವಾಸ ಇದೆಲ್ಲವೂ ಮೇ ಅಭಿಕಾಂಕ್ಷಿಣ, ಅವರೆಲ್ಲರೂ ಅಲ್ಲಿ ವಾಸ ಇರಬೇಕು ಅಂಥೇಳಿ ಅಪೇಕ್ಷಿಸ್ತಾ ಇದ್ದಾರೆ। ನಾನು ಸ್ವರ್ಗಲೋಕಕ್ಕೆ ಬರಬೇಕು, ನಾನು ಅಲ್ಲಿ ಬರಬೇಕು ಅಂತ ಅವರೆಲ್ಲ ಅಪೇಕ್ಷೆ ಪಡ್ತಾ ಇದ್ದಾರೆ। ನನಗೆ ಸ್ವರ್ಗಲೋಕ ಇಷ್ಟ ಇಲ್ಲ, ನನಗೆ ನನ್ನ ಪರಂಧಾಮ ಅಲ್ಲಿ ಹೋಗ್ತೀನಿ ಯಾವೇ ಹೇಳಬೇಕುಂಟ, ಆದರೆ ನನಗೆ ನನ್ನ ಭಕ್ತರಿದಾರಲ್ಲ ಅಲ್ಲಿರೋದು ಭಾರಿ ಇಷ್ಟ, ನನ್ನ ಭಕ್ತರ ಜೊತೆಲಿ ಒಡನಾಟ, ಭಕ್ತರ ಹಿಂದೆ ಹೋಗ್ತಾ ಇರ್ತೀನಿ। ಯದರ್ಥಮವತೀರ್ಣೋಹಮಂಶೇನ ಬ್ರಹ್ಮಣಾರ್ಥಿತಃ, ಹಿಂದೆ ಬ್ರಹ್ಮನೇ ಬಂದ್ಬಿಟ್ಟು ವೈಕುಂಠಕ್ಕೆ ಬಂದು ನನ್ನನ್ನು ಪ್ರಾರ್ಥನೆ ಮಾಡ್ಕೊಂಡಿದ್ದ, ಸ್ವಾಮಿ ಪರಮಾತ್ಮ ಭೂಲೋಕದಲ್ಲಿ ಭಾರಿ ದುಷ್ಟಶಕ್ತಿ ಹೆಚ್ಚಾಗ್ಬಿಟ್ಟಿದೆ, ಅದನ್ನ ತಾವೇ ಅವತಾರ ಮಾಡಿ ಸಂಹಾರ ಮಾಡಬೇಕೇ ಹೊರತು ಇನ್ಯಾರಿಗೂ ಮಾಡೋಕ್ಕಾಗಲ್ಲ ಅಂತ, ಅದಕ್ಕೋಸ್ಕರವಾಗಿ ದೇವ ಕಾರ್ಯ ಉಳಿದಿತ್ತಲ್ಲ ಅನ್ನೋ ಕಾರಣದಿಂದ ನಾನು ಅದಕ್ಕೆ ಅವತಾರ ಮಾಡಿ ಇದೆಲ್ಲವನ್ನು ಉಂಟು ಮಾಡಿದ್ದೀನಿ, ಅದಕ್ಕೋಸ್ಕರವಾಗಿ ಅವತಾರ ಮಾಡಿದ್ದೀನಿ। ಮತ್ತು ಕುಲಂ ವೈ ಶಾಪ ನಿರ್ದಗ್ಧಂ ನಕ್ಷ್ಯಂತ್ಯನ್ಯೋನ್ಯ ವಿಗ್ರಹಾತ್ ಸಮುದ್ರ ಸಪ್ತಮೇಯ ಅನ್ಯೇತಾಂ ಪುರೀಂ ಚ ಪ್ಲಾವಯಿಷ್ಯತಿ। ಈ ಯಾದವ ಕುಲ ಇದೆಯಲ್ಲ, ಇದು ಶಾಪದಿಂದ, ಬ್ರಾಹ್ಮಣ ಶಾಪದಿಂದ ದಗ್ಧವಾಗಿದೆ। ಇವರು ಅನ್ಯೋನ್ಯ ವಿಗ್ರಹ, ಪರಸ್ಪರ ಇವರು ಭಾರಿ ಹೆಂಡ ಕೊಡ್ಬಿಟ್ಟು, ಎಷ್ಟು ವಿವೇಕವನ್ನು ಕಳ್ಕೊಂಡು ಹೆಂಡ ಕೊಡ್ಬಿಟ್ಟು ಪರಸ್ಪರ ಹೊಡೆದಾಡ್ಕೊಂಡು ಇದರೆಲ್ಲರೂ ಸುತ್ತ ಹೋಗ್ತಾರೆ। ಇವತ್ತಿನಿಂದ ಏಳನೇ ದಿವಸಕ್ಕೆ ಭಾರಿ ಒಂದು ಆ ತೆಂಗಿ ಮರದಷ್ಟು ಎತ್ತರದ ಅಲೆ ಬಂದ್ಬಿಟ್ಟು ಈ ದ್ವಾರಕಾ ಪಟ್ಟಣ ಮುಳುಗೋಗತ್ತೆ, ಸಮುದ್ರ ಅಪ್ತಮೆಯಲ್ಲಿ ಪುರಿಯಿಂದ ಪ್ಲಾವಯಿಷ್ಯತಿ, ಈ ದ್ವಾರಕಾ ಪಟ್ಟಣವನ್ನೇ ಪೂರ್ತಿ ಮುಳುಗಾಕ್ಬಿಡತ್ತಪ್ಪ ಇನ್ನು ಏಳು ದಿವಸಕ್ಕೆ ಅಂತ ಪರಮಾತ್ಮ ಅವನು ತ್ರಿಕಾಲ ಜ್ಞಾನಿ, ಅವನಿಗೆ ಏನು ಗೊತ್ತಿಲ್ಲ ಎಲ್ಲ ಅವನು ತಿಳಿದವನು, ಅವನು ಹೇಳ್ದ ಟೈಮ್ ಆಯ್ತಾ। ಯರ್ಹ್ಯೇವಾಯಂ ಮಯಾ ತ್ಯಕ್ತೋ ಲೋಕೋಯಂ ನಷ್ಟಮಂಗಲಃ ಭವಿಷ್ಯತ್ಯಚಿರಾತ್ ಸಾಧೋ ಕಲಿನಾಪಿ ನಿರಾಕೃತಃ। ಅಲ್ಲ ಉದ್ಧವ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು, ಕಲಿ ಪುರುಷ ಕಾಯ್ತಾ ಇದ್ದಾನೆ ಇಲ್ಲಿ ಕಾಲಿಡೋದಕ್ಕೆ, ನಾನು ಭೂಮಿ ಮೇಲೆ ಇರೋವರೆಗೆ ಅವನು ಕಾಲಿಡೋಕ್ಕಾಗಲ್ಲ। ಯಹ್ಯೇವ ಅಯಂ ಮಯಾಗ್ತ, ಯಾವತ್ತೇ ನಾನು ಈ ಲೋಕವನ್ನು ಬಿಟ್ಟ ಟಕ್ಕ ನಡೆದ್ಬಿಡ್ತಾನೆ ಅವನು ಕಲಿ ಪುರುಷ, ನಾನಿರೋವರೆಗೆ ಕಲಿ ಪುರುಷನಿಗೆ ಭೂಮಿ ಮೇಲೆ ಕಾಲಿಡೋಕ್ಕಾಗಲ್ಲ। ಲೋಕೋಯಂ ನಷ್ಟಮಂಗಲ, ನಾನು ಹೋದೆ ಅಂದರೆ ಅವತಾರದಿಂದ ನನ್ನ ಸ್ವರೂಪದಿಂದ ನಾನು ಹೋಗಲ್ಲ, ಕೃಷ್ಣಾವತಾರವನ್ನು ಮುಗಿಸಿದೆ ಅಂತಾದರೆ ಈ ಲೋಕವೇ ಕಾಂತಿಹೀನ ಆಗ್ಬಿಡತ್ತೆ, ಈ ಲೋಕಕ್ಕೆ ಏನೂ ಇಲ್ಲ, ಅಲ್ಲ ಫೇಡು ಮಂಕಾಗ್ಬಿಡತ್ತೆ, ಹೇಗೆ ಈ ಭಾರಿ ಕಾವಳ ಮಂಜಿದ್ದಾಗ ಸೂರ್ಯನೂ ಕೂಡ ಪ್ರಭೆಯಿಂದ ಕುಡಿದಂತೆ ಕಾಣಲ್ವೋ, ಒಂಥರ ಮಂಕ ಕಾಣ್ತಾನೋ ಆ ರೀತಿ ನಾನು ಯಾವತ್ತೂ ಈ ಲೋಕವನ್ನು ಬಿಡ್ತೀನೋ ಅವತ್ತೇ ನಷ್ಟ ಮಂಗಲವಾಗುತ್ತೆ। ಇದು ಅತ್ಯಲ್ಪ ಕಾಲದಲ್ಲೇ ಇಲ್ಲಿ ಸಾಧೋ ಸತ್ಪುರುಷನಾದಂತಹ ಉದ್ಧವನೇ ಕಲಿನಾಪಿ ಇದಾಗದ, ಕಲಿಯೂ ಕೂಡ ಪೂರ್ಣವಾಗಿ ಎಲ್ಲವನ್ನು ಆವರಿಸ್ಕೊಂಡ್ಬಿಡ್ತಾನೆ, ತುಂಬಿಕೊಂಡ್ಬಿಡ್ತಾನೆ, ಎಲ್ಲವನ್ನು ಆಗ್ಬಿಡ್ತಾನೆ ಅಂತ ಏನು ಮಾಡೋಕ್ಕಾಗಲ್ಲ ಕಾಲ ಅಲ್ಲ। ಪರಮಾತ್ಮ ಮಾಡಿದಂಥ ಲೋಕ ಕಲ್ಯಾಣ ಅಷ್ಟೇ ದಿವಸ, ಅವನು ಹೋಗ್ಬಿಟ್ರೆ ಇಲ್ಲೇ ಅಲ್ಲ ಅಂದ್ರೆ ಇದೆಂತ ಅದು ಕಲ್ಯಾಣ, ಇದು ಮಂಗಳ ಇರ್ಬೇಕಪ್ಪ ಅವನು 10,000 ವರ್ಷ ಅವನು ಮಾಡಿದಂಥ ಕೆಲಸ, ಇದು ಕಲಿಯುಗ ಬಂದು 5,000 ಚಿರಿದಾಗಿದೆ, ಅಷ್ಟೊತ್ತಿಗೆ ಬಂತು ಬಂತಪ್ಪ ಏನು ಭ್ರಷ್ಟಾಚಾರ ಅನಾಚಾರ ದುರಾಚಾರ ಎಷ್ಟು ಬಂದ್ಬಿಡಿ ದೇಶದಲ್ಲಿ ಅಂತಂದ್ರೆ, ಅಯ್ಯಪ್ಪ ಯಾರು ಪೇಪರ್ ನೋಡಿದ್ರೆ ಬರೀ ಅಚ್ಚಾಚಾರ ಅನಾಚಾರ ಕೊಲೆ, ಅಯ್ಯೋಪ್ಪ ಭಾಳ ಅಚ್ಚರಿಕ ನಮ್ಮ ದೇಶದಲ್ಲಿ ಎಷ್ಟು ಅತ್ಯಾಚಾರಗಳು ಅನಾಚಾರಗಳು ಭ್ರಷ್ಟಾಚಾರ ಆಗ್ಬಿಟ್ಟಿದೆ ಅಂತಂದ್ರೆ ಮಿತಿ ಮೀರಿ ಹೋಗ್ಬಿಟ್ಟಿದೆ। ಇವಾಗ ಭಗವಂತ ಯದಾ ಧರ್ಮಸ್ಥೆ ಅನ್ನಲ್ಲ, ಈ ಕರೆಕ್ಟ್ ಆಗಿದೆ, ಈಗ ಅವತಾರ ಮಾಡೋ ಕಾಲ ಸರಿಯಾಗಿದೆ, ಪುಣ್ಯಾತ್ಮ ಬಂದು ಅವತಾರ ಮಾಡಬೇಕು ಅಂತ ನಮಗೆ ಪ್ರಾರ್ಥನೆ। ಆದರೆ ಅವನು ಇನ್ನೊಂದು ಹೇಳ, ಪರಿತ್ರಾಣಾಯ ಸಾಧು ನಾವನಿದ್ದಾನೆ, ಸತ್ಪುರುಷನ ಕಾಪಾಡೋದು, ಸತ್ಪುರುಷನಿಲ್ಲೋ ನಾನು ಯಾವುದಕ್ಕೆ ಬರಲಿ ಅಂತ, ನೀವೆಲ್ಲ ಇದ್ದೀರಮ್ಮ ಇಂಥ ಭಾಗದ ಕಥೆ ಕೇಳಿದವರು, ನಿಮ್ಮನ್ನೆಲ್ಲ ಕಾಪಾಡೋಕ್ಕಲ್ಲ ಬರಬೇಕಲ್ಲ ಅವನು ಅಂತ ಪುಣ್ಯಾತ್ಮ ನೋಡೋಕಲ್ಲಿ ಬರಬೇಕಾಯ್ತು। ಜನೋ ಧರ್ಮರು ಚರ್ಭದ್ರ ಭವಿಷ್ಯತಿ ಕಲೋ ಯುಗೇ। ಇನ್ನೊಂದು ವಿಷಯ ಹೇಳ್ತೀನಿ, ಏ ಮಹಾಭಾಗ ಉದ್ಧವನೇ, ನಾನು ಯಾವತ್ತು
ಈ ಶರೀರವನ್ನು ಭೂಮಿ ಮೇಲೆ ಬಿಟ್ಟುಬಿಡ್ತೀನೋ ಅವತ್ತು ನೀನು ಇಲ್ಲಿ ಇರಬಾರ್ದು. ನೀನು ಕೂಡ ನೀನು ಹಿಮಾಲಯ ಕಡೆ ಪ್ರಯಾಣ ಬೆಳೆಸಬೇಕು, ನೀನು ಹೊರಟು ಹೋಗಬೇಕು. ಈ ಜನವು ಅಧರ್ಮದಿಂದ ರುಚಿಯುಳ್ಳವರಾಗ್ತಾರೆ, ಆಮೇಲೆ ಕಲಿಯುಗದಲ್ಲಿ ಅಬದ್ಧ ಅಂದರೆ ಅಮಂಗಳವೇ ಆಗತ್ತೆ. ಅಲ್ಲ ಅಷ್ಟು ಗೊತ್ತಿತ್ತು, ಇಷ್ಟು ಮಾಡಿ ದಂಡ ಆಯ್ತಲ್ಲ ಅಂತೀನಿ ಪರಮಾತ್ಮ. ನೀನು ಬಂದಿದ್ದೆ ಧರ್ಮ ಸಂಸ್ಥಾಪನಾಯ ಅಂದೆ, ದುಷ್ಟ ಸಂಹಾರಕ್ಕೆ ಅಂತಂದೆ, ಶಿಷ್ಟ ಪರಿಪಾಲನೆಗೆ ಏನು ಬಂದೆ. ನೀನು ಹೋದ ಕೂಡಲೇ ಎಲ್ಲ ಹಾಳಾಗುತ್ತೆ ಅಂದರೆ ಏನು ಪ್ರಯೋಜನ ಆಯ್ತು? ಸ್ನೇಹಂ ಸ್ವಜನ ಬಂಧುಷು ಮಯ್ಯಾವೇಶ್ಯ ಮನಸ್ಸಮ್ಯಕ್ ಸಮದೃಗ್ವಿಚರಸ್ವಗಾಂ. ನೀನಾದರೂ ಎಲ್ಲವನ್ನು ಬಿಟ್ಬಿಡು, ಸನ್ಯಾಸಿ ತರ ಇದ್ಬಿಡು. ನಿನ್ನ ಸ್ವಜನ ಬಂಧುಗಳಲ್ಲಿ ಯಾರನ್ನು ಸ್ನೇಹ ಇಟ್ಕೋಬೇಡ, ನನ್ನಲ್ಲಿಯೇ ಮನಸ್ಸನ್ನು ಇಟ್ಟವರಾಗಿ ಸಮದೃಷ್ಟಿಯನ್ನು ಹೊಂದಿ ಅಂತ ಅವಧೂತನಂತೆ ಭೂಮಿಯಲ್ಲಿ ಓಡಾಡ್ಕೊಂಡಿರು. ಅಲ್ಲೇ ಅದು ಹಿಮಾಲಯ ಕಡೆ ಹೋಗ್ಬಿಡು, ಇಲ್ಲಿ ಇರಬೇಡ ಅಂತ ಹೇಳ್ತಾನೆ. ಯದಿ ದಮ್ಮನ ಸಾವಾಚಾ ಚಕ್ಷುರ್ಭ್ಯಾಂ ಶ್ರವಣಾದಿಭಿಹಿ ನಶ್ವರಂ ಗೃಹ್ಯಮಾಣಂಚ ವಿದ್ಧಿಮಾಯ ಮನೋಮಯಂ. ಏನೇನು ನಿಮ್ಮ ಮನಸ್ಸಿಗೆ ತೋಚ್ತಾ ಕಾಣ್ತಾ ಇದೆ, ಗೊತ್ತಾಗ್ತಿದೆ, ಮಾತಿನಿಂದ ತೋಳ್ತಾ ಇದೆ, ಕಣ್ಣಿಗೆ ಕಿವಿಯಿಂದ ಎಲ್ಲ ನಶ್ವರ, ಅದನ್ನು ನೀವು ಗ್ರಹಣೆ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋ. ಇದೆಲ್ಲ ಮನೋಮಯವಾಗಿರುವ ಮಾಯ, ಮನೋಮಯವಾದ ಮನಸ್ಸಿನ ಮನೋರಥವಾಗಿರುವ ಒಂದು ಮಾಯೆ ಅಂತ ತಿಳ್ಕೊಂಬಿಡು. ಯಾವುದು ಸತ್ಯ ಅಲ್ಲ, ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವೂ ಮಾಯಾರೂಪ, ಕಲ್ಪನಾ ರೂಪ, ಮನೋಮಯ ರೂಪ, ಎಲ್ಲ ಇಲ್ಯೂಷನ್, ಉಸಿ ತೋರಿಕೆ, ಭ್ರಾಂತಿ. ಈ ಜಗತ್ತಲ್ಲಿ ಏನೇನೂ ಇಲ್ಲ, ಎಲ್ಲ ಭ್ರಾಂತಿ ಅನ್ಕೊಂಡು ತಿಳ್ಕೊಪ್ಪ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ತಸ್ಮಾದ್ ಯುಕ್ತೇಂದ್ರಿಯ ಗ್ರಾಮೋ ಪುಂಸೋ ಪುಂಸೋ ಯುಕ್ತಸ್ಯ ನಾನಾರ್ಥೋ ಭ್ರಮಸ್ಯ ಗುಣದೋಷ ಭಾಕ ಕರ್ಮ ಕರ್ಮ ವಿಕರ್ಮೇತಿ ಗುಣದೋಷ ಧಿಯೋಭಿದ. ಯುಕ್ತಸ್ಯ ಪುಂಸ, ಸಮಾಧಾನವಿಲ್ಲದೆ ಇರತಕ್ಕಂತಹ ಮನುಷ್ಯನಿಗೆ ನಾನಾರ್ಥವು ತೋರುತ್ತೆ, ಭ್ರಮೆ. ಅಯ್ಯೋ ಅದು ಬಂಗಾರ, ಇದು ಬೆಳ್ಳಿ, ಇದು ವಜ್ರ, ಇದು ವೈಡೂರ್ಯ, ಅದು ಹುಡುಗಿಯರು, ಅದು ಮನೆ, ಅದು ವಾಹನ, ಅದು ಅಂಥದ್ದು ಅಂತ ಏನೇನೋ ಭ್ರಮೆ ಉಂಟಾಗತ್ತೆ. ಅವನು ಸಹ ಗುಣದೋಷ ಭಾಕ, ಗುಣದೋಷಗಳಿಗೆ ಭಾಗಿಯಾದವನಾಗ್ತಾನೆ. ಕರ್ಮಾಕರ್ಮ ವಿಕರ್ಮದಲ್ಲಿ ಗುಣದೋಷದ ಬುದ್ಧಿಯುಳ್ಳವನಾಗಿ ಭೇದ ಬುದ್ಧಿಯನ್ನು ಕೊಡ್ತಾನೆ. ಯಾವುದು ಕರ್ಮಾಕರ್ಮ ವಿಭಾಗವೂ ಗೊತ್ತಾಗಲ್ಲ, ಗುಣದೋಷಗಳನ್ನು ವಿವೇಕ ಮಾಡಲ್ಲ, ಎಲ್ಲ ಇದಾಗ ಹೋಗ್ಬಿಡ್ತಾನೆ ಅಂತ ಇದ್ದಾರೆ. ತಸ್ಮಾದ್ಯುಕ್ತೇಂದ್ರಿಯ ಗ್ರಾಮೋ ಯುಕ್ತ ಚಿತ್ತ ಇದಂ ಜಗತ್ ಆತ್ಮನೀಕ್ಷಸ್ವ ವಿದತಂ ಆತ್ಮಾನಂ ಮಯ್ಯಧೀಶ್ವರೇ. ಆದ್ದರಿಂದ ಇಂದ್ರಿಯ ಗ್ರಾಮಗಳೆಲ್ಲವನ್ನೂ ಸಮಾಧಾನ ಮಾಡ್ಕೋ, ಎಲ್ಲವನ್ನೂ ಕಂಟ್ರೋಲ್ ಮಾಡ್ಕೋ, ಹತೋಟಿ ಇಟ್ಕೋ, ಯುಕ್ತ ಚಿತ್ತನಾಗು, ಚಿತ್ತವನ್ನು ಕೂಡ ಸಮಾಧಾನ ಮಾಡ್ಕೋ. ಇಡೀ ಎಲ್ಲ ಜಗತ್ತನ್ನು ಆತ್ಮನಲ್ಲೂ ನನ್ನಲ್ಲೂ ಕಾಣುವನಾಗು. ವಿತತಂ ಆತ್ಮಾನು, ನಿನ್ನ ಸ್ವರೂಪವೇ ಇಡೀ ಜಗತ್ತೆಲ್ಲ ತುಂಬಿಕೊಂಡಿದೆ. ಮಯಾತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸಾನಿ ಸರ್ವಭೂತಾನಿ ಅಂತ ಹೇಳಿ ಅಧೀಶ್ವರೇ ಮಯಿ, ಎಲ್ಲಕ್ಕೂ ಒಡೆಯನಾಗಿರ್ತಕ್ಕಂಥ ನನ್ನಲ್ಲಿ ಜಗತ್ತೆಲ್ಲ ಕಲ್ಪಿತವಾಗಿದೆ, ಜಗತ್ತು ನಿಂತಿದೆ. ಆ ಪರಮಾತ್ಮನೇ ವಾಸುದೇವ ಭಗವಂತನೇ ನನ್ನ ಆತ್ಮನಾಗಿದ್ದಾನೆ, ನನ್ನ ಸ್ವರೂಪವಾಗಿದೆ, ನಾನು ಆ ರೂಪದವನಾಗಿದ್ದೀನಿ ಕಂಡ್ಕೊಂಡು ಇಡೀ ಜಗತ್ತೆಲ್ಲವನ್ನು ಅದನ್ನು ಅಡಗಿಸಿಕೊಂಡು ಆ ಸರ್ವಾತ್ಮ ಭಾವದಿಂದ ಎಲ್ಲವನ್ನು ನೋಡುವನಾಗು, ಆ ಬ್ರಹ್ಮಭಾವದಿಂದ ಎಲ್ಲವನ್ನು ಕಾಣುವನಾಗು. ಉದ್ಧವ, ನೀನು ಈ ಬಾಹ್ಯ ದೃಷ್ಟಿಯನ್ನು ಬಿಟ್ಟುಬಿಡು ಅಂತ ಇದ್ದಾನೆ. ಸುಲಭನ ಬಿಟ್ಬಿಡಕ್ಕೆ, ಅದೇನೋ ಬಿಟ್ಬಿಡು ಅಂತಾನೆ, ಬಿಟ್ಬಿಡಕ್ಕಾಗಬೇಕಲ್ಲ. ಜ್ಞಾನ ವಿಜ್ಞಾನ ಸಂಯುಕ್ತ ಆತ್ಮಭೂತ ಶರೀರಿಣ ಆತ್ಮಾನುಭವ ತುಷ್ಟಾತ್ಮ ನಾಂತರಾಜೈರ್ವಿನ ವಿಹನ್ಯಸೆ. ಜ್ಞಾನ ಅಂದ್ರೆ ಶಾಸ್ತ್ರ ವಿಜ್ಞಾನ, ವಿಜ್ಞಾನ ಅಂದ್ರೆ ಅನುಭವ. ಇದರಿಂದ ಕೂಡಿಕೊಂಡವನಾಗಿ ಆತ್ಮನಾಗಿರ್ತಕ್ಕಂಥ ಶರೀರಗಳಿಗೆಲ್ಲ ಆತ್ಮನಾಗಿರ್ತಕ್ಕಂತಹ ಆತ್ಮಾನುಭವ ಇದೆಯಲ್ಲ, ಅದರಿಂದ ತುಷ್ಟನಾದ ಅಂತಃಕರಣವುಳ್ಳವನು. ಅಂತರಾಯಗಳು ಅಂದ್ರೆ ಅಡ್ಡಿಗಳು, ಕಷ್ಟಗಳು ಎಷ್ಟೇ ಬಂದರೂ ಏನಕ್ಕೂ ಜಗ್ಗಲ್ಲ ಅವನು. ಯಸ್ಮಿನ್ ಸ್ಥಿತೋ ನ ದುಃಖೇನ ಋಣಾಪಿ ವಿಚಾಲ್ಯತೆ. ಯಾವ ಆತ್ಮಸ್ವರೂಪದಲ್ಲಿ ನೆಲೆ ನಿಂತಹ ಮಹಾತ್ಮ, ಎಂಥ ಮಗ ಹೋಗ್ಲಿ, ಗಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ತಂದೆ ತಾಯಿ ಹೋಗ್ಲಿ, ಐಶ್ವರ್ಯ ಹೋಗ್ಲಿ, ಕ್ಯಾನ್ಸರ್ ಬರಲಿ, ಏನಕ್ಕೂ ಜಗ್ಗಲ್ಲ ಅವನು. ಅವನು ಕೊಡ್ತಾನೆ, ಮಾಯಾ ಮಾತ್ರ ಇದಂ ದ್ವೈತಂ ಅದ್ವೈತಂ ಪರಮಾರ್ಥತಃ ಅಂತೇಳಿ ಆ ರೀತಿ ಇದ್ಬಿಡ್ತಾನೆ. ಆದ್ರಿಂದ ನಾಂತರಾಯಿ ಅಂತರಾಯ ಅಂದ್ರೆ ಅಡ್ಡಿಗಳು, ವಿಘ್ನಗಳು, ಅದರಿಂದ ಹೊಡೆಯಲ್ಪಡೋದಿಲ್ಲ. ಆದರೆ ಅಂಥ ತತ್ವದೃಷ್ಟಿಯಿಂದ ಸಂಪಾದನೆ ಮಾಡ್ಕೋ. ದೋಷಬುದ್ಧೋ ಭಯಾತೀತೋ ನಿಷೇಧಾನ್ನ ನಿವರ್ತತೆ ಗುಣಬುದ್ಧ್ಯಾ ಚ ವಿಹಿತನ್ನ ಕರೋತಿ ಯಥಾರ್ಭಕಃ. ಗುಣದೋಷ ಇವೆರಡರಿಂದ ಪೂರ್ಣ ಅತೀತನಾಗಬೇಕು ನೀನು. ಯಾಕೆಂದ್ರೆ ಗುಣಬುದ್ಧಿಯಿಂದ ವಿಹಿತ ಕರ್ಮವನ್ನು ಮಾಡಬಾರ, ದೋಷಬುದ್ಧಿಯಿಂದ ನಿಷೇಧದಿಂದ ನಿವೃತ್ತಿನೂ ಆಗೋದಿಲ್ಲ. ಅರ್ಥಾತ್ ಮಗುವಿನಲ್ಲಿ ಗುಣಬುದ್ಧಿಯೂ ಇರೋದಿಲ್ಲ, ದೋಷಬುದ್ಧಿಯೂ ಇಲ್ಲ. ಅರ್ಭಕ ಅಂದ್ರೆ ಮಗುವಿಗೆ ಹೇಗೆ
ಡಾಕಿನೇ ಬಂದು ಎತ್ಕೊಂಡ್ರು ಕೂಡ ಮಗು ಆರಾಮಾಗಿ ಕೈ ಹೋಗುತ್ತೆ. ಮೂರ್ತಿ ಮಗುಗೆ ರಾಕ್ಷ ಪಿತೃವದ್ ರಾಕ್ಷಸಂ ವ್ಯಕ್ತಿ ಮಾತುವ ಡಾಕಿನೀ ಮಪಿ ಪೂಯಂ ಪಯೋವದಷ್ಟಾತಿ ಅಂತಾರೆ. ರಾಕ್ಷಸ ಬಂದು ಎತ್ಕೊಂಡ್ರು ಅಪ್ಪ ಎತ್ಕೊಂಡು ಅಂದ್ಕೊಂಡ್ಬಿಡುತ್ತೆ. ಡಾಕಿನಿ ಶಾಕಿನಿ ಡಾಕಿನಿ ಅಂತ ಹೇಳಿ ಆ ದುಷ್ಟಶಕ್ತಿ ಬಂದು ಎತ್ಕೊಂಡ್ರು ಅಮ್ಮ ಎತ್ಕೊಂಡ್ಬಿಡ್ತಂದ್ಬಿಡುತ್ತೆ. ತನ್ನ ಅಮೇಜ್ಯದಲ್ಲಿ ಹೊರಳಾಡಿದ್ರು ಅದನ್ನ ನೆಕ್ಕಿದ್ರು ಹಾಲು ಅಂತ ಅನ್ಕೊಳತ್ತೆ. ಪಾಪ ಮಗು ಏನು ಗೊತ್ತಿಲ್ಲ. ಆ ರೀತಿ ನೀ ಗುಣಬಂಧ ಬುದ್ಧಿಯಿಂದ ಏನನ್ನೂ ಮಾಡ್ಕೋಬೇಡ, ದೋಷ ಬುದ್ಧಿಯಿಂದ ಯಾವ ನಿಂದೆ ಮಾಡಬೇಡ. ಗುಣದೋಷ ದೃಶಿರ್ ದೋಷ ಗುಣಸ್ತು ಉಭಯವರ್ಜಿತ. ಗುಣದೋಷ ದೃಶಿ ನೋಡೋದೇ ಒಂದು ದೋಷ. ಗುಣ ಯಾವುದನ್ನು ಎರಡು ದೃಷ್ಟಿಯನ್ನು ಮೀರೋದು. ಸರ್ವಭೂತ ಸುಹೃಚ್ಛಾಂತೋ ಜ್ಞಾನ ವಿಜ್ಞಾನ ನಿಶ್ಚಯ ಪಶ್ಯನ್ ಮದಾತ್ಮಕಂ ವಿಶ್ವಂ ನ ವಿಪದ್ಯೇತ ವೈ ಪುನಃ. ಎಲ್ಲಾ ಭೂತಗಳಲ್ಲೂ ಸುಹೃದ್ ಭಾವವನ್ನು ಹೊಂದು, ಪ್ರೇಮ ಭಾವ ಸ್ನೇಹಿತ ಭಾವ ಆತ್ಮಭಾವ ಹೊಂದುವನಾಗು, ಶಾಂತನಾಗಿರು. ಜ್ಞಾನ ವಿಜ್ಞಾನದಲ್ಲಿ ಶಾಸ್ತ್ರಜ್ಞಾನ ಅನುಭವದಲ್ಲಿ ದೃಷ್ಟಿ ಉಳ್ಳವನಾಗು. ಪಶ್ಯನ್ ಮದಾತ್ಮಕಂ ವಿಶ್ವಂ, ಇಡೀ ವಿಶ್ವವೆಲ್ಲೂ ಪರಮಾತ್ಮ ರೂಪವಾಗಿದೆ. ಮದಾತ್ಮಕ ಅಂದ್ರೆ ಭಗವದಾತ್ಮಕ ನಾರಾಯಣಾತ್ಮಕ ವಾಸುದೇವಾತ್ಮಕವಾಗಿದೆ ಜಗತ್ತೆಲ್ಲ ಎಂಬುದಾಗಿ ಕಾಣುತ್ತಾ ಇದ್ದವನು ನ ವಿಪದ್ಯೇತ ವೈ ಪುನಃ, ಮತ್ತೆ ಯಾವನು ಈ ಸಂಸಾರ ಚಕ್ರಕ್ಕೆ ಬರೋದಿಲ್ಲ, ಅವನು ಹಾಳಾಗುವುದಿಲ್ಲ, ಜಾರಿ ಬೀಳೋದಿಲ್ಲ, ಮುಕ್ತನಾಗ್ಬಿಡ್ತಾನೆ ಕಣಪ್ಪ ಅಂತೇಳಿ ಪರಮಾತ್ಮ ಎಷ್ಟು ಹೇಳೋಣ. ಅದು ಶುಕ ಹೇಳ್ತಿದ್ದಾರೆ. ಶ್ರೀ ಶುಕ ಉವಾಚ ಇತ್ಯಾದಿಷ್ಟೋ ಭಗವತ ಮಹಾಭಾಗವತೋ ನೃಪ ಉದ್ಧವ ಪ್ರಣಿಪತ್ಯಾಹ ತತ್ವ ಜಿಜ್ಞಾಸುರ ತತ್ವ ಜಿಜ್ಞಾಸುರಕ್ಷಿತಂ. ಈ ರೀತಿ ಭಗವಂತನಿಂದ ಆದೇಶಗೊಂಡಂತಹ ಮಹಾಭಾಗವತೋತ್ತಮನಾದಂತಹ ಉದ್ಧವ ಏನ್ ಮಾಡ್ದ ಗೊತ್ತೇನೋ ಪರೀಕ್ಷಿತ್ ಮಹಾರಾಜ, ಆಮೇಲೆ ಪ್ರಣಿಪತ್ಯ ದೀರ್ಘದಿಂದ ನಮಸ್ಕಾರ ಮಾಡಿ ತತ್ವನ್ ತಿಳ್ಕೋಬೇಕು ಅನ್ನೋ ಅಪೇಕ್ಷೆಯಿಂದ ಅವನು ಅಚ್ಯುತನು ನಮಸ್ಕಾರ ಮಾಡ್ತಾ ಇದ್ದಾನೆ, ಮಾಡ್ತಾ ಹೇಳ್ತಾ ಇದ್ದಾನೆ. ಉದ್ಧವಾಚ ಉದ್ಧವ ಉವಾಚ ಯೋಗೇಶ ಯೋಗ ವಿನ್ಯಾಸ ಯೋಗಾತ್ಮನ್ ಯೋಗ ಸಂಭವ ಲಕ್ಷಣ. ಹೇ ಯೋಗೇಶ, ಯೋಗಕ್ಕೆಲ್ಲ ಒಡೆಯನಾಗಿರ್ತಕ್ಕವನೇ, ಯೋಗ ವಿನ್ಯಾಸ ಯೋಗದ ಆಕಾರ ರೂಪ ಎಲ್ಲ ಯೋಗವು ನಿನ್ನ ರೂಪವೇ ಆಗಿದೆ. ನೀನು ಯೋಗಾತ್ಮನಾಗಿದೆಯಾ, ಯೋಗದಿಂದಲೇ ಉಂಟಾಗುವನಾಗಿದ್ದೀಯಾ, ಯೋಗ ಸಂಭವ ಯೋಗಗಳಿಗೆಲ್ಲ ಕಾರಣ ಆಗಿದೆಯಾ, ಯೋಗಗಳಿಗೂ ಕಾರಣ ಯೋಗದಿಂದಲೂ ತೋರ್ಕೊಳ್ಳುವನು. ನನಗೆ ಮೋಕ್ಷವಾಗಲಿ ಅನ್ನೋದಕ್ಕೋಸ್ಕರವಾಗಿ ನೀನು ಸನ್ಯಾಸ ರೂಪದ ತ್ಯಾಗವನ್ನ ಹೇಳಿದೀಯಾ, ನೀನು ತಿಳಿಸ್ಕೊಟ್ಟಿದೀಯಾ. ತ್ಯಾಗೋಯಂ ತ್ಯಾಗೋಯಂ ದುಷ್ಕರೋ ಭೂಮನ್ ಕಾಮಾನಾಂ ವಿಷಯಾತ್ಮಭಿಃ ಸುತರಾಂ ತ್ವಯಿ ಸರ್ವಾತ್ಮನ್ನ ತ್ಯಾಗ ಹೇಳಿದಿಯಲ್ಲ, ಸಂನ್ಯಾಸ ಹೇಳಿದಿಯಲ್ಲ, ಯಾಕೋ ಕಷ್ಟ ಅನ್ಸುತ್ತಲ್ವ ಪರಮಾತ್ಮ, ಹೆಂಡತಿ ಹೆಂಗ್ರಿ ಬಿಡೋದು, ಮಕ್ಕಳನ್ನ ಹೆಂಗ್ ಬಿಡೋದು, ದುಡ್ಡನ್ನ ಹೆಂಗ್ ಬಿಡೋದು, ಬಹಳ ಕಷ್ಟ ಆಗತ್ತಲ್ಲ. ಭೂಮನ್ ವ್ಯಾಪಕನಾದವನೇ, ವಿಷಯಾತ್ಮನಾದವನಿಗೆ ಕಾಮಗಳು ಭಾರಿ ಜೋರ ಆಟ ಆಡ್ಸುತ್ತೆ, ಬಿಗಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ನಿನ್ನಲ್ಲಿ ಸುತರಾಮ್ ಸರ್ವಾತ್ಮನ್ ಅಭಕ್ತಿ, ಹೆಚ್ಚಾಗಿ ಭಕ್ತಿಯನ್ನ ಯಾರು ಇಟ್ಕೊಂಡಿಲ್ವೋ, ಅಭಕ್ತೈ ಭಕ್ತರಲ್ಲದೇ ಇದ್ದವರಾಗಿದ್ದಾರೋ ಅವರಿಗೆ ಈ ಕಾಮನ್ ಬಿಡೋದು ಬಹಳ ಕಷ್ಟ ಅಂತ ನನಗನ್ಸತ್ತೆ. ನಿನ್ನ ಅಭಿಪ್ರಾಯ ಏನು, ಅದಕ್ಕೇನಂತೀಯಾ ಅಂತಂದೆ. ನಾಳೆ ಹೇಳ್ತೀನಿಪ್ಪ, ನೀ ಹೇಳಿ ಕರೆಕ್ಟ್ ಆಗಿದೆ, ಖಂಡಿತ ಸರಿಯೇ. ನಾನು ವಿಷಯಕ್ಕೆಲ್ಲ ನಾಳೆ ಮುಂದೆ ವಿಷಯ ಹೇಳ್ತೀನಿ, ಯೋಚನೆ ಮಾಡಬೇಡ. ಹೌದು, ಈ ವಿಷಯಗಳು ಬಿಡೋದು ಕಷ್ಟವೇ ಅಂತ ಒಪ್ಪಣ ಬರೋಣ. ಹದಿನೈದು ಮೂರಾಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.